ಶಿಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಶ್ರೀ ಕ್ರೋಧಿನಾಮ ಸಮಸ್ತ್ರ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲ ಪಕ್ಷ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದಂತ ದಿನ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಜನ್ಮ ದಿನಾಚರಣೆ ಕೂಡ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಈ ದಿನದ ವಿಶೇಷ ಆಗಿರುವಂಥದ್ದು ಸೂರ್ಯೋದಯ ಆರು ಗಂಟೆ ಏಳು ನಿಮಿಷಕ್ಕಾದ್ರೆ ಸೂರ್ಯ ಆರು ಗಂಟೆ ನಲವತ್ತು ನಿಮಿಷಕ್ಕಾಗುತ್ತೆ ಸೂರ್ಯ ಕಟಕ ರಾಶಿಯಲ್ಲಿದ್ರೆ ಚಂದ್ರ ವೃಶ್ಚಿಕ ರಾಶಿಯಿಂದ ಹನ್ನೆರಡು ಗಂಟೆ ಐವತ್ ಮೂರು ನಿಮಿಷಕ್ಕೆ ಮಧ್ಯಾಹ್ನ ಧನು ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ದಶಮಿ ತಿಥಿ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ತದನಂತರ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಅಹ್ ಜೊತೆಗೆ ಜ್ಯೇಷ್ಠ ನಕ್ಷತ್ರ ಹನ್ನೆರಡು ಗಂಟೆ ಐವತ್ ಮೂರು ನಿಮಿಷದವರೆಗೆ ಮಧ್ಯಾಹ್ನ ತದನಂತರ ಮೂಲ ನಕ್ಷತ್ರ ಇರುತ್ತೆ ಗರಜಕರಣ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ಬೆಳಿಗ್ಗೆ ತದನಂತರ ವಣಿಜಕರಣ ಇರುತ್ತೆ ವೈದ್ಯ ಯೋಗ ಮಧ್ಯಾಹ್ನ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ತದನಂತರ ವಿಷ್ಕಂಭ ಯೋಗ ಪ್ರಾರಂಭ ಆಗುವಂತದ್ದು ಇನ್ನು ಈ ದಿನದ ರಾಹುಕಾಲವನ್ನ ನೋಡೋದಾದ್ರೆ ನೋಡಿ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಮಗಂಟ ಕಾಲ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲ್ವತ್ತೊಂಬತ್ತು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೆ ಹಾಗೂ ಮೂರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ನಾಲ್ಕು ಗಂಟೆ ಒಂಬತ್ತು ನಿಮಿಷದವರೆಗೆ ದುರ್ಮುಹೂರ್ತ ಇರುತ್ತೆ ಅಂದ್ರೆ ದುಷ್ಟ ಮುಹೂರ್ತ ಇರುತ್ತೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತು ನೋಡಿ ನಿಮ್ಮ ಹಠಾತ್ ಆಗಿರ್ತಕ್ಕಂತಹ ಹಠಮಾರಿತನದ ಪ್ರವೃತ್ತಿಯನ್ನ ವಿಶೇಷವಾಗಿ ಸ್ವಲ್ಪ ಜನಗಳ ಮಧ್ಯದಲ್ಲಿದ್ದಾಗ ಕೆಲವು ಪಾರ್ಟಿ ಫಂಕ್ಷನ್ಗಳ ಮಧ್ಯದಲ್ಲಿದ್ದಾಗ ಕೆಲವೊಂದು ವಿಶೇಷವಾಗಿರುವಂತಹ ಸಂದರ್ಭಗಳಲ್ಲಿ ಇಲ್ಲ ಮನೆಗಳಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಜಾಗರೂಕರಾಗಿರಬೇಕು ನೀವು ಹೇಳುವಂಥದ್ದು ಸತ್ಯನೇ ಇರಬಹುದು ಆದರೆ ಕೆಲವೊಂದು ಜನ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ತಿಳಿದುಕೊಳ್ಳೋದಿಲ್ಲ ಈ ಕಾರಣದಿಂದಾಗಿ ನಿಮ್ಮ ಮನಸ್ಸಿಗೆ ಬೇಸರಾಗಿ ಕೋಪಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ಇಡಿ ಯಾಕಂದ್ರೆ ಕೋಪ ಖಂಡಿತವಾಗ್ಲು ಒಳ್ಳೆಯ ಫಲ ಕೊಡೋಲ್ಲ ಒಳ್ಳೆಯ ರಿಸಲ್ಟ್ ತಂದು ಕೊಡೋಲ್ಲ ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ಎಚ್ಚರಿಕೆಯಿಂದ ನಿರ್ಧಾರ ಮಾಡ್ಕೊಂಡು ಹೋದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಇನ್ನು ದೀರ್ಘಕಾಲದಿಂದ ಬಾಕಿ ಇರುವಂತಹ ಬಾಕಿಗಳು ಕೊನೆಗೂ ಇವತ್ತು ಒಂದು ಹಂತಕ್ಕೆ ಬರ್ತವೆ ಕೆಲವೊಂದು ಜನರಿಗೆ ದುಡ್ಡು ಬರಬಹುದು ಅಥವಾ ಕೆಲವೊಂದು ಜನರಿಗೆ ಮಾತುಕತೆ ನಡೀಬಹುದು ಒಂದು ಭರವಸೆ ಅನ್ನುವಂಥದ್ದು ಹುಟ್ಟುವಂತಹ ಸಾಧ್ಯತೆಗಳು ಮೇಷರಾಶಿ ಅವರಿಗೆ ಇವತ್ತು ಕಂಡು ಬರುತ್ತೆ ಮನೆಯ ಸುತ್ತಲೂ ಒಂದು ಸಣ್ಣ ಬದಲಾವಣೆಗಳು ಅಂದ್ರೆ ಹೊಸ ನೋಟಗಳನ್ನ ಸುಧಾರಿಸಲಿಕ್ಕೆ ಇವತ್ತು ಸಹಾಯವನ್ನು ಮಾಡುತ್ತೆ ಯಾವುದೋ ಒಂದು ಪೂಜಾ ಪುನಸ್ಕಾರಗಳಲ್ಲಿ ದೈವ ದೇವಸ್ಥಾನಗಳಲ್ಲಿ ಬಹಳಷ್ಟು ನಂಬಿಕೆಯನ್ನು ಇಟ್ಟುಕೊಂಡು ಹೋಗುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ ಒಂಥರ ಒಳ್ಳೆಯ ಹಬ್ಬದ ವಾತಾವರಣ ಕೂಡ ಮನೆಯಲ್ಲಿ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಉಪಸ್ಥಿತಿ ನಿಮ್ಮ ಪ್ರೀತಿ ಪಾತ್ರರಿಗೆ ಬಹಳ ಸಂತೋಷವನ್ನ ತಂದು ಕೊಡುತ್ತೆ ಖುಷಿಯನ್ನ ತಂದು ಕೊಡುತ್ತೆ ಒಳ್ಳೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಾನವನ್ನ ಮರ್ಯಾದೆಯನ್ನ ಗೌರವಗಳನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರು ಬಹಳ ಖುಷಿಯಾಗಿರುವಂತಹ ಸಾಧ್ಯತೆಗಳು ಅದು ನಿಮ್ಮ ಕಾರಣದಿಂದಾಗಿ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಪ್ರೇಮಿಗಳಲ್ಲಿ ಹೊಸದೊಂದು ಆಲೋಚನೆಗಳು ಹೊಸ ಒಂದು ಯೋಜನೆಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಇವತ್ತು ಕುಟುಂಬದಲ್ಲಿ ಒಳ್ಳೆಯ ಸಡಗರದ ವಾತಾವರಣ ಇರುತ್ತೆ ಏನೋ ಒಂಥರ ಪತಿಪತ್ನಿಯಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಸಾರ್ಥಕತೆಯ ಭಾವನೆಗಳು ಇವತ್ತು ಕಂಡು ಬರುವಂತಹ ಸಾಧ್ಯತೆಗಳು ಇದೆ ಸಾಯಂಕಾಲ ನಿಮಗೆ ಸಮಯ ಸಿಗುವಂತಹ ಸಾಧ್ಯತೆಗಳಿದೆ ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನವನ್ನ ಮೇಷರಾಶಿಯವರು ಮಾಡಬೇಕಾಗತ್ತೆ ಅನುಪಯುಕ್ತವಾಗಿರತಕ್ಕಂಥ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ನಿಮ್ಮ ಸಮಯವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಈ ಮೊಬೈಲ್ ನೋಡುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಖಂಡಿತವಾಗಲೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ ಒಳ್ಳೆ ಬೆಲೆ ಅನ್ನುವಂಥದ್ದು ಸಿಗುತ್ತೆ ಜೊತೆಗೆ ಕೆಲವೊಂದು ಹಿಂದಿನ ಕೆಲವು ಒಳ್ಳೆಯ ದಿನಗಳು ಇವತ್ತು ನೆನಪಾಗುವಂತಹ ಸಾಧ್ಯತೆಗಳು ಮನಸ್ಸಿನಲ್ಲಿ ಏನೋ ಒಂಥರ ಬದಲಾವಣೆ ಮಾಡ್ಕೋಬೇಕಾಗಿರುವಂಥದ್ದು ನಿಮ್ಮಲ್ಲಿರುವಂತಹ ಕೆಲವೊಂದು ನ್ಯೂನತೆಗಳನ್ನು ತೊಂದರೆಗಳನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿ ಹಣಕಾಸಿನ ದಿಶೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಕೂಡ ಮಾಡುವಂತ ಕೆಲಸ ಕಾರ್ಯಕ್ಕೇನು ತೊಂದರೆ ಇರೋದಿಲ್ಲ ಸ್ವಲ್ಪ ಒಂದು ಹಂತದಲ್ಲಿ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದು ಮೇಷರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಆಯುಧವಾಗಿ ಕೆಲಸ ಮಾಡಬೇಕಾಗಿದೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮೇಷರಾಶಿಯವರ ಅದೃಷ್ಟದ ಸಂಖ್ಯೆ ಎರಡು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಕೆಲವು ಹಣಕಾಸಿನ ಬಗ್ಗೆ ಆಗಿರ್ಬೋದು ಅಥವಾ ಕೆಲವೊಂದು ವ್ಯವಹಾರಗಳ ಬಗ್ಗೆ ಆಗಿರ್ಬೋದು ಚಿಂತೆ ಇರುತ್ತೆ ನಿಮಗೆ ಏನಪ್ಪ ಮಾಡೋದು ಈ ಸಮಸ್ಯೆನ ಹೇಗಪ್ಪ ಸರಿ ಮಾಡಿಕೊಳ್ಳೋದು ಕೆಲವೊಂದು ಹಿನ್ನಡೆಗಳನ್ನ ಕಂಡು ಬರುವಂತ ಸಾಧ್ಯತೆಗಳು ಯಾರೋ ನಿಮ್ಮನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗುವಂಥದ್ದು ಅಥವಾ ನಿಮ್ಮ ಪ್ಲಾನ್ಗಳನ್ನ ಕಾಪಿ ಮಾಡಿಕೊಳ್ಳುವಂಥದ್ದು ಈ ರೀತಿಯಾದಂತಹ ಪ್ರಯತ್ನಗಳು ಕೆಲವೊಂದು ಜನರಲ್ಲಿ ನಡೀತಾ ಇರತಕ್ಕಂಥದ್ದು ಆದ್ರೆ ನೀವು ಧೃತಿಗೆಡಬೇಡಿ ಯಾಕಂತಂದ್ರೆ ನಿಮಗೆ ನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶ ಪಡ್ಕೊಳ್ಳೋದಕ್ಕೆ ಕಠಿಣವಾದ ಪರಿಶ್ರಮ ಪಟ್ರೆ ಖಂಡಿತವಾಗಿಯೂ ಸಾಧ್ಯ ಇದು ಮೊದಲೇನಲ್ಲ ಯಾಕಂದ್ರೆ ವೃಷಭ ರಾಶಿಯವರಿಗೆ ಸಹಜವಾಗಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ ನಿಮ್ಮ ಕೆಲಸದ ಒಂದು ಉಪಯೋಗ ಬೇರೆಯವರು ತೆಗೆದುಕೊಂಡಿರ್ತಾರೆ ಮತ್ತೆ ನೀವ್ ಏನೇ ಒಂದು ಪ್ಲಾನ್ ಮಾಡಿರ್ತೀರಿ ಅಲ್ಲಿ ಏನೋ ಒಂದು ಇನ್ನೊಂದು ಜನಗಳಿಂದ ತೊಂದರೆಗಳು ಕಾಡ್ತಿರ್ತವೆ ಈ ರೀತಿ ಸಮಸ್ಯೆಗಳು ಆಗಾಗ ನೀವು ಅನುಭವಿಸ್ತಾನೆ ಬಂದಿದ್ದೀರಿ ಇದೇನು ಹೊಸದೇನಲ್ಲ ಆದ್ರೆ ಕಠಿಣವಾದ ಪರಿಶ್ರಮ ಏನಾದ್ರು ಪಟ್ರೆ ಏನು ನಿಮಗೆ ಕಾಂಪಿಟೇಷನ್ ಮಾಡ್ತಾ ಇದಾರಲ್ಲ ಅದು ನಿಮ್ಮ ವ್ಯಾಪಾರ ಉದ್ಯೋಗ ಅಂತೂ ಒಂದೇ ಅಲ್ಲ ಇಡೀ ಜೀವನದ ಬಗ್ಗೆ ಅವರು ಅವ್ರಿಗೆ ಹಿನ್ನಡೆ ಆಗುತ್ತೆ ನಿಮಗೆ ಮುನ್ನಡೆ ಆಗುತ್ತೆ ನೀವು ಅದರಲ್ಲಿ ಗೆಲುವನ್ನು ಪಡೆಯುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನೀವೇನು ಮಾಡಬೇಕು ಪಕ್ಕಾ ಪ್ಲಾನ್ ಮಾಡಿಕೊಂಡು ಒಂದು ಒಂದು ಯೋಜನೆಯನ್ನು ಸರಿಯಾಗಿ ರೂಪಿಸ್ಕೊಂಡು ನೀವು ಆ ಇಳಿದ್ರೆ ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಈ ವಿಡಿಯೋದಲ್ಲಿ ನೀವು ತಿಳಿಬೇಕಾಗಿರುವಂಥ ಬಹುಮುಖ್ಯವಾದ ಅಂಶ ಇದು ಅಂತ ನಾನು ಭಾವಿಸ್ತೀನಿ ಇನ್ನು ಕೆಲವೊಂದು ಹಿನ್ನಡೆಗಳು ನಿಮಗೆ ಏನಾಗುತ್ತೆ ಕೆಲವೊಂದು ಸೋಲುಗಳು ನೀವು ಮೊದಲು ಜೀವನದಲ್ಲಿ ಸೋತು ಗೆದ್ದವರು ಯಾಕಂತಂದ್ರೆ ಮೊದಲು ಗೆದ್ದು ಸೋತವರಲ್ಲ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಿರೋದ್ರಿಂದ ನಿಮ್ಮ ಸೋಲು ಅದು ಗೆಲುವಿಗೆ ಕಾರಣ ಆಗುತ್ತೆ ಅನ್ನುವಂಥ ಒಂದು ಅರ್ಥ ನಿಮ್ಮ ನಿಮಗಿರ್ಲಿ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇರಲಿ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ ಧೈರ್ಯವಾಗಿರಿ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯದಿಂದ ಮುನ್ನುಗ್ಗುವಂತ ಪ್ರಯತ್ನವನ್ನು ಮಾಡಿ ಎಂಥ ಬಿಕ್ಕಟ್ಟಿನ ಸಮಯದಲ್ಲಿಯೂ ಕೂಡ ನಿಮಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಅದು ಎಂದಿಗೂ ಇದೆ ಹಾಗಾಗಿ ಇಲ್ಲೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ತೊಂದರೆಯಲ್ಲಿದ್ದಾಗ್ಲೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡುವಂತಹ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನಿಮಗೆ ವಿವಾಹ ಆಗಿಲ್ಲ ಅಂತಂದ್ರೆ ಮದುವೆ ಬಗ್ಗೆ ಒಂದಿಷ್ಟು ಏನೋ ಪ್ರೊಸಸ್ಸು ಅಥವಾ ಮಾತುಕತೆಗಳು ಈ ತರ ನಡೆಯುವಂತಹ ಸಾಧ್ಯತೆಗಳಿದೆ ನೀವು ಏನೋ ಒಂದು ಅಧ್ಯಯನ ಮಾಡಿಕೊಳ್ತಿದಿರಿ ನಿಮ್ಗೆ ಕೆಲಸ ಇಲ್ಲ ಅಂತಂದ್ರೆ ಕೆಲಸ ಹುಡುಕುವಂಥ ಪ್ರೊಸಸ್ಸು ಕೂಡ ನಡೀತದೆ ಅದು ಒಳ್ಳೆ ಪ್ರಮಾಣದಲ್ಲಿ ಇರುತ್ತೆ ಹಣ ಖರ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಈ ನಿಟ್ಟಿನಲ್ಲಿ ಸ್ವಲ್ಪ ಖರ್ಚಿನ ಮೇಲೆ ಅಂಕುಶ ಹಾಕಿ ತೀರಾ ಅವಶ್ಯಕತೆ ಇದೆ ಅಂತಂದ್ರೆ ಖಂಡಿತ ಮಾಡ್ಕೊಳ್ಳಿ ಹಬ್ಬದ ವಾತಾವರಣಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತವಾಗಿರ್ತಕ್ಕಂತಹ ಒಳ್ಳೆಯ ಸುದ್ದಿ ಸಂತೋಷವನ್ನ ಸಂತೋ ತಂದು ತಂದುಕೊಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಸ್ವಲ್ಪ ಇರುಸು ಮುರುಸು ಉಂಟಾಗುವಂಥದ್ದು ನಂಬಿಕೆಗೆ ಎಲ್ಲ ಒಂದು ಕಡೆ ನಂಬಬೋದಾ ಬೇಡವಾ ನಂಬಬಹುದಾ ಬೇಡವಾ ಈ ರೀತಿಯಾಗಿ ಯೋಚನೆಗಳು ನಡೆಯುವಂಥ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ನಡೀತಾ ಇರತಕ್ಕ Cantador. Cantador. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಅನ್ನುವಂಥದ್ದಿರುತ್ತೆ ಸಂತೋಷ ಅನ್ನುವಂಥದ್ದಿರುತ್ತೆ ಮತ್ತೆ ಖುಷಿ ಖುಷಿಯಾಗಿ ಇರುತ್ತೀರಿ ಯಾವುದೋ ಒಂದು ದೇವರು ದೇವಸ್ಥಾನ ಈ ರೀತಿಯಾಗಿ ನಮಿಸುವಂತಹ ಸಾಧ್ಯತೆಗಳು ಒಟ್ಟಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಪ್ರಯಾಣ ಏನಾದರೂ ಇದ್ರೆ ಸ್ವಲ್ಪ ಮುಂದೂಡುವಂಥದ್ದು ಒಳ್ಳೆಯದು ಅಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗಲ್ಲ ಸಾಧ್ಯವಾದಷ್ಟು ಇವತ್ತು ಸಾಕಷ್ಟು ಸಮಯ ನಿಮ್ಗೆ ಸಿಗುವಂಥ ಸಾಧ್ಯತೆ ಇದೆ ಕೆಲಸ ಬೇಗ ಮುಗಿಯುವಂತಹ ಸಾಧ್ಯತೆನೂ ಇದೆ ಇವತ್ತು ಯಾವುದೇ ಒಂದು ಪೂಜಾ ಕಾರ್ಯಗಳಲ್ಲೂ ಕೂಡ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ನಿಮಗೆ ವೃಷಭ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ನಿಮಗಿದೆ ಬಹಳಷ್ಟು ವಿಷಯಗಳನ್ನು ನೀವು ತಿಳ್ಕೊ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಮಿಥುನ ರಾಶಿ ಮಿಥುನ ರಾಶಿ ಅವ್ರಿಗೆ ಇವತ್ತು ನೋಡಿ ನಿಮ್ಮ ಒತ್ತಡ ನಿವಾರಿಸ್ಕೊಳ್ಳೋದಕ್ಕೆ ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯುವಂತಹ ಸಾಧ್ಯತೆಗಳಿದೆ ಯಾರೋ ನಿಮಗೆ ಸಹಾಯ ಮಾಡ್ಬೋದು ನಿಮ್ಮ ಪತ್ನಿ ಇರ್ಬೋದು ಪತಿ ಇರ್ಬೋದು ಮಕ್ಕಳಿರ್ಬೋದು ಸ್ನೇಹಿತರಿರ್ಬೋದು ಸಹೋದರರಿರ್ಬೋದು ತಂದೆ ತಾಯಿಗಳಿರ್ಬೋದು ಕುಟುಂಬದಲ್ಲಿರುವಂತಹ ಯಾವುದೇ ಸದಸ್ಯರಿರ್ಬೋದು ತೀರಾ ಆಪ್ತರಿರ್ತಕ್ಕಂಥ ಸ್ನೇಹಿತರಿರ್ಬೋದು ನಿಮಗೆ ಸಹಾಯವನ್ನು ಮಾಡಬಹುದು ಬೆಂಬಲವನ್ನು ಕೊಡ್ಬೋದು ಅಥವಾ ನಿಮ್ಮ ಕೆಲಸಕ್ಕೆ ಹೆಲ್ಪ್ ಅನ್ನು ಮಾಡುವಂತಹ ಸಾಧ್ಯತೆಗಳು ಕೈ ಜೋಡಿಸುವಂತಹ ಸಾಧ್ಯತೆಗಳು ಇದರಿಂದ ನಿಮಗೆ ಕೆಲವೊಂದು ಗೊಂದಲಗಳು ತೊಂದರೆಗಳು ನಿವಾರಣೆ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಆ ಸಹಕಾರ ನಿಮಗೆ ಗೌರವದಿಂದ ನೀವು ಅದನ್ನು ಸ್ವೀಕರಿ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳಿದೆ ಖುಷಿ ಖುಷಿಯಿಂದ ಇರ್ತೀರಿ ಒತ್ತಡ ಸ್ವಲ್ಪ ಕಡಿಮೆ ಆದೋರ ಥರ ಮೆಂಟಲಿ ರಿಲೀಫ್ ಆದೋರ ಥರ ಅನಿಸುತ್ತೆ ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳಿದೆ ಅಥವಾ ಸ್ನಾನ ಮಾಡಿದ ತಕ್ಷಣ ದೇವರನ್ನ ಭಕ್ತಿಯಿಂದ ನಮಿಸುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡುಬರುತ್ತೆ ನಿಮ್ಮ ಭಾವನೆಗಳು ನಿಮ್ಮ ಒತ್ತಡಗಳನ್ನು ನೀವು ಮನಸ್ಸಿನಲ್ಲೇ ಬಂಧಿಯಾಗಿ ಇಡಬಾರದು ಆ ಒತ್ತು ನಿಮ್ಮ ಭಾವನೆಗಳಿದೆಯಲ್ಲ ಅದನ್ನು ಸಾಕಾರಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲ ತೀರಾ ನಿಮಗೆ ಬೇಕಾಗಿರತಕ್ಕಂತಹ ಅತಿ ಆಪ್ತರಿರ್ತಕ್ಕಂತಹ ವರ್ಗಕ್ಕೆ ನೀವು ಹೇಳ್ಬಿಡ್ಬೇಕು ಅಥವಾ ಯಾರಿಗಾದ್ರೂ ಏನಾದರೂ ವಿಷಯ ಹೇಳಬೇಕು ಅಂತ ನೀವು ಬಹಳ ದಿನಗಳಿಂದ ಅಂದುಕೊಂಡಿದ್ರೆ ದಯವಿಟ್ಟು ಹೇಳ್ಬಿಡಿ ದೇವರ ಮೇಲೆ ಭರವಸೆ ಇಟ್ಟುಕೊಂಡು ಧೈರ್ಯ ಮಾಡಿ ನೀವು ಅದನ್ನು ಹೇಳಿ ಅದು ನಿಮಗೆ ರಿಲೀಫ್ ಆಗುತ್ತೆ ಇಲ್ಲದೇ ಇದ್ರೆ ಇನ್ನೂ ಬಹಳ ದಿನಗಳವರೆಗೆ ಅದು ಮನಸ್ಸಿನಲ್ಲಿ ಹಾಗೇ ಕೊರಿತಾನೆ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗಬೇಡಿ ಸಾಕು ಅದನ್ನು ಹೊರಗಡೆ ಹಾಕಿ ಅದನ್ನು ಎಲ್ಲಿ ಯಾವ ಯಾವ ರೀತಿಯಲ್ಲಿ ಹೇಳಬೇಕು ಆ ರೀತಿಯಲ್ಲಿ ಹೇಳಿ ಅದರಲ್ಲಿ ನೀವು ಸಕ್ಸಸ್ಸನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ ಧೈರ್ಯವಾಗಿ ಮುನ್ನುಗ್ಗಿ ಇನ್ನು ನಿಮ್ಮ ಸಮಸ್ಯೆಗಳನ್ನು ಬೇರೆಯವರಿಗೆ ಹಂಚಿಕೊಳ್ಳೋದು ನೀವು ಇಷ್ಟಪಡಲ್ಲ ಕೆಲವೊಂದು ವಿಚಾರಗಳಲ್ಲಿ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ತೀರಾ ಬೇಕಾಗಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡಿದರೆ ಏನೂ ತೊಂದರೆ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಜೊತೆಗೆ ಇವತ್ತು ಪ್ರೇಮಿಗಳು ಕೆಲವೊಂದು ಹಣದ ಸಮಸ್ಯೆಯನ್ನು ಎದುರಿಸುವಂಥದ್ದು ಪತ್ನಿಯರ ಮಧ್ಯದಲ್ಲೂ ಕೂಡ ಕೆಲವೊಂದು ಹಣಕಾಸಿನ ಸಮಸ್ಯೆಗಳು ಇದರಾಗುತ್ತೆ ನಿಮ್ಮಲ್ಲಿ ಕೈಯಲ್ಲಿರುವಂಥ ದುಡ್ಡನ್ನು ಸ್ವಲ್ಪ ಖರ್ಚು ಇರ್ಬೋದು ಮನೆಗೆ ಸಂಬಂಧಿಸಿರುವಂತಹ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡೋದ್ರಿಂದ ದುಡ್ಡನ್ನು ಖರ್ಚು ಇರ್ಬೋದು ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ಸಣ್ಣದಾಗಿ ವೇರಿಯೇಷನ್ ಆಗ್ತಿರುತ್ತೆ ಬಟ್ ಅದು ತಾತ್ಕಾಲಿಕವಾಗಿರುವಂಥದ್ದಿದೆ ಹೊರತು ಅದೇನು ಬಹಳ ದಿನಗಳವರೆಗೆ ಲಾಂಗ್ ಟರ್ಮ್ ಜಗ್ಗುವಂಥದ್ದಲ್ಲ ಒಂದೆರಡು ಮೂರು ಮೂರು ದಿನಗಳವರೆಗೆ ಸ್ವಲ್ಪ ಅಸ್ವಸ್ಥತೆ ಕಂಡು ಇನ್ನು ಶಾಂತ ಸ್ವಭಾವದಿಂದ ಎಲ್ಲರನ್ನ ಎಲ್ಲ ಸಮಸ್ಯೆಗಳನ್ನ ಎಲ್ಲ ವಿವಾದಗಳನ್ನು ಕೂಡ ಸರಿ ಮಾಡುವಂತಹ ಶಕ್ತಿ ಮಿಥುನ್ ರಾಶಿಯವರಿಗೆ ಇರತಕ್ಕಂಥದ್ದು ಕುಟುಂಬ ಸದಸ್ಯರಲ್ಲಿ ಒಳ್ಳೆಯ ಆಹ್ಲಾದಕರವಾಗಿರ್ತಕ್ಕಂತಹ ಒಂದು ಸಂತೋಷಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಉತ್ತಮ ಕಾರ್ಯಕ್ರಮಗಳು ಕೂಡ ಇವತ್ತು ನಡೆಯುವಂಥದ್ದು ಅಥವಾ ನಿಮ್ಮನ್ನು ಆಹ್ವಾನ ಕೂಡ ಇರತಕ್ಕಂಥದ್ದು ಸನ್ಮಾನ ಆಗುವಂಥದ್ದಿರ್ಬೋದು ಇನ್ನು ಉಚಿತ ಸಮಯದ ಕ್ಷಣಗಳು ಕೂಡ ನಿಮಗೆ ಇವತ್ತು ಸಿಗುತ್ತೆ ಸಾಯಂಕಾಲ ನಿಮಗೆ ಉಚಿತ ಸಮಯ ಸಿಗುತ್ತೆ ಅಗತ್ಯವಾದರೆ ಒಳ್ಳೆಯ ಕೆಲಸಗಳ ಕಡೆ ಹೆಚ್ಚಿನ ಗಮನವನ್ನು ಹರಿಸುವಂತಹ ಪ್ರಯತ್ನವನ್ನು ಮಾಡಿ ಸಿಕ್ಕಿರುವಂಥ ಸಮಯ ಹಳೆಯ ಕೆಲವೊಂದು ಕೆಲಸಗಳು ಯಾವುದಾದ್ರೂ ನಿಂತಿದ್ರೆ ಪುನರ್ ಪ್ರಾರಂಭ ಮಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಕಡೆ ನೀವು ಯೋಚನೆಯನ್ನ ಮಾಡ್ಕೊಳ್ಳಿ ಆ ಸಮಯವನ್ನು ಉತ್ತಮ ರೀತಿಯಲ್ಲಿ ನೀವು ಉಪಯೋಗಿಸ್ಕೋತೀರಿ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಿಥುನ್ ರಾಶಿಯವರ ಅದೃಷ್ಟದ ಸಂಖ್ಯೆ ಎಂಟು ಕಟಕ ರಾಶಿ ಕಟಕ ರಾಶಿಯವರು ಇವತ್ತು ನೋಡಿ ಹಿಂದಿನ ಕೆಲವೊಂದು ಕೆಟ್ಟ ನಿರ್ಧಾರಗಳು ಕೆಟ್ಟ ಸನ್ನಿವೇಶಗಳು ಕೆಟ್ಟ ಘಟನೆಗಳು ಅದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿರುತ್ತೆ ಹತಾಶೆ ಆಗಿರುತ್ತೆ ಮಾನಸಿಕವಾಗಿ ಕೆಲವೊಂದು ನೋವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಇರ್ತವೆ ಹಳೆಯ ಕೆಲವೊಂದು ಘಟನೆಗಳು ಹಳೆಯ ಕೆಲವೊಂದು ನೋವುಗಳು ಅಥವಾ ಜನಗಳು ನಿಮಗೆ ಮಾಡಿರುವಂತಹ ಕೆಲವೊಂದು ನೋವುಗಳು ಬೇಸರಗಳು ಮೋಸಗಳು ಇವೆಲ್ಲವೂ ನಿಮ್ಮ ಗಮನಕ್ಕೆ ಬಂದು ಮನಸ್ಸಿಗೆ ಸ್ವಲ್ಪ ಬೇಸರ ಆಗತ್ತೆ ಎಲ್ಲವೂ ದೈವೇಚ್ಛೆ ಅಂತ ಹೇಳಿ ದೇವರ ಮೇಲೆ ಹಾಕಿ ಧೈರ್ಯವಾಗಿ ಮುನ್ನುಗ್ಗುವಂತಹ ವ್ಯಕ್ತಿತ್ವ ಕಟಕ ರಾಶಿಯವರು ಯಾವತ್ತಿಗೂ ಕೂಡ ಈ ಜಗಳ ಮಾಡೋದು ಅಥವಾ ತುಂಟತನ ಮಾಡುವಂಥದ್ದು ಯಾರಿಗೋ ಅನ್ಯಾಯ ಮಾಡಬೇಕು ಈ ಥರ ಭಾವನೆಗಳು ಕಟಕ ರಾಶಿಯವರಲ್ಲಿ ತುಂಬಾ ಕಡಿಮೆ ಅಂದರೆ ತುಂಬಾ ಕಡಿಮೆ ಹಾಗಾಗಿ ನೀವೇ ಕೈಯಿಂದ ದುಡ್ಡು ಖರ್ಚು ಮಾಡಿಕೊಂಡು ಅದೆಷ್ಟೋ ಜನರಿಗೆ ಹೆಲ್ಪ್ ಮಾಡಿರುವಂತಹ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ ಇಂತಹ ಕೆಲವೊಂದು ಸಂದರ್ಭಗಳು ಏನಾಗುತ್ತೆ ಮನಸ್ಸಿಗೆ ಬೇಸರ ಆಗುತ್ತೆ ನಮ್ಮಿಂದನೇ ಹೆಲ್ಪ್ ತಗೊಂಡು ನಮಗೆ ಸಹಾಯ ಮಾಡ್ತಾ ಇಲ್ವಲ್ಲ ಅಥವಾ ನಮ್ಮ ಬಗ್ಗೆ ಕೇರ್ಲೆಸ್ ಆಗಿರ್ತಾರಲ್ಲ ಅನ್ನುವಂಥ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡುವಂತಹ ಸಾಧ್ಯತೆಗಳಿದೆ ಆದರೆ ಇದು ತಾತ್ಕಾಲಿಕವಾದಂತಹ ಸನ್ನಿವೇಶ ಹೊರತು ಶಾಶ್ವತವಾಗಿ ಅಲ್ಲ ಧೈರ್ಯವಾಗಿ ಮುನ್ನುಗ್ಗುರಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಇನ್ನು ಬೇರೆಯವರ ಸಹಾಯ ನೀವು ಯಾವತ್ತಿಗೂ ಪಡ್ಕೊಳ್ಳೋದಕ್ಕೆ ತುಂಬಾ ಇಂಜರ್ ಇದೀರಿ ಸ್ವಲ್ಪ ಸ್ವಲ್ಪ ಗೌರವಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ಕಟಕರಾಶಿಯವರು ಅಂತ ಹೇಳಬೇಕು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತೀರಿ ಹಾಗಾಗಿ ಆ ನೀವೇ ಕಷ್ಟಪಡೋದು ನೀವೇ ಕೆಲಸ ಮಾಡೋದು ಈ ರೀತಿಯಾದಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿರುತ್ತೆ ಆದ್ರೂ ಕೂಡ ಇದು ನಿಮಗೆ ಒಳ್ಳೆಯ ಸೈನ್ಸ್ ಅಂತ ಹೇಳ್ಬೋದು ಯಾಕಂತಂದರೆ ನಿಮ್ಮ ಅಭಿಪ್ರಾಯ ಚೆನ್ನಾಗಿದೆ ನೀವು ಕಷ್ಟಪಟ್ಟರೆ ನಿಮ್ಗೆ ಸಿಗುತ್ತೆ ಸ್ವಾವಲಂಬನೆ ಆಗಿರಬೇಕೆ ಹೊರತು ಪಾಲ ಪರಾವಲಂಬನೆ ಆಗಿರಬಾರ್ದು ಹಾಗಾಗಿ ನಿಮ್ಮ ಪ್ರಯತ್ನಗಳನ್ನು ನೀವು ಮುಂದುವರಿಸಿ ಖಂಡಿತವಾಗಲೂ ಒಂದು ಒಳ್ಳೆಯ ಫಲ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಹಬ್ಬದ ವಾತಾವರಣ ಟೈಪ್ ಕಂಡುಬರುತ್ತೆ ಯಾವುದೊಂದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದೆ ಖುಷಿಯ ಸ್ವಭಾವ ಇರುತ್ತೆ ಬೇಗನೆ ನೀವು ದುಃಖವನ್ನು ಮರೆತು ಬಿಡ್ತೀರಿ ಮತ್ತೆ ನೀವು ಆರಾಮಾಗಿ ಇರುವಂತಹ ಪ್ರಯತ್ನವನ್ನು ಮಾಡ್ತೀರಿ ಎಷ್ಟು ಬೇಗನೆ ನೋವುಗಳು ಬರ್ತವೆ ಅಷ್ಟು ಬೇಗನೆ ಮತ್ತೆ ರಿಲೀಫ್ ಆಗಿ ನೀವೇ ಸಂತೈಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಘಟಕ ರಾಶಿಯವರಿಗೆ ಕಂಡುಬರುತ್ತಿರತಕ್ಕಂಥದ್ದು ಜೊತೆಗೆ ಇವತ್ತು ಪ್ರೇಮಿಗಳಿಗೆ ಭಾಳ ವಿಶೇಷವಾಗಿ ಕೆಲವೊಂದು ಅಸಡ್ಡೆಯನ್ನು ಅಸಡ್ಡೆಯ ಕ್ಷಣಗಳನ್ನು ಅನುಭವಿಸುವಂಥದ್ದು ಅಥವಾ ಬರ್ತೀನಿ ಅಂತ ಹೇಳಿ ಬರದೇ ಇರ್ಬೋದು ಮಾತಾಡ್ತೀನಿ ಅಂತ ಮಾತಾಡದೇ ಇರ್ಬೋದು ಮಾತು ಕೊಟ್ಟಿದ್ದು ಉಳಿಸ್ಕೊಳ್ಳದೇ ಇರ್ಬೋದು ಈ ಥರದ ಸಮಸ್ಯೆಗಳು ಪ್ರೇಮಿಗಳಲ್ಲಿ ಕಂಡುಬರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಏನಪ್ಪ ನಮ್ಮ ಬಗ್ಗೆ ಇವರು ಕೇರ್ ತಗೊಳ್ತಾ ಇಲ್ವೇನೋ ಅನ್ನುವಂತ ಫೀಲಿಂಗು ಕೂಡ ನಿಮಗೆ ಅನಿಸುವಂಥ ಸಾಧ್ಯತೆಗಳಿದೆ ಆಮೇಲೆ ಸರಿ ಆಗುತ್ತೆ ಇನ್ನು ನಿಮ್ಮ ಕೆಲಸಗಳಲ್ಲಿ ಉತ್ತಮವಾಗಿರತಕ್ಕಂಥ ಕೌಶಲ್ಯಗಳನ್ನು ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಅದರಿಂದ ಕೂಡ ಕೆಲವೊಂದು ಗೌರವಗಳು ಆಧಾರಗಳು ಮಾನ ಸನ್ಮಾನಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಅಲ್ಲಗಳೆಯುವ ಹಾಗಿಲ್ಲ ಕಟಕ ರಾಶಿಯವರಿಗೆ ಇನ್ನು ಬಿಡುವಿಲ್ಲದ ದಿನಚರಿ ಇರುತ್ತೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಏನೋ ಒಂದು ಲವಲವಿಕೆ ಏನೋ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ನಿಮಗೆ ಕಂಡು ಬರುತ್ತೆ ನಿಮ್ಮ ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆ ಇದೆ ಪತ್ನಿಯರ ಮಧ್ಯದಲ್ಲಿ ಒಂದು ಸಣ್ಣ ಬಿರುಕಿದ್ರು ಕೂಡ ಅದನ್ನು ಬಿರುಕು ಸರಿ ಮಾಡಿಕೊಂಡು ಹೋಗುವಂಥದ್ದಕ್ಕೆ ಇವತ್ತು ತುಂಬಾ ಉತ್ತಮವಾಗಿರುವಂತಹ ದಿನ ಅಂತ ಹೇಳ್ಬೋದು ಕಟಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕಟಕ ರಾಶಿಯವರ ಅದೃಷ್ಟದ ಸಂಖ್ಯೆ ಮೂರು ಸಿಂಹ ಸಿಂಹರಾಶಿಯವರು ಇವತ್ತು ನೋಡಿ ಕೆಲವೊಂದು ಒತ್ತಡ ಕೆಲವೊಂದು ಒತ್ತಡದ ದಿನದ ಹೊರತಾಗಿಯೂ ಇವತ್ತು ನಿಮ್ಮ ಆರೋಗ್ಯ ಪರಿಪೂರ್ಣವಾಗಿರುತ್ತೆ ತುಂಬಾ ಲವಲವಿಕೆಯಿಂದಿರ್ತೀರಿ ಚಟುವಟಿಕೆಯಿಂದಿರ್ತೀರಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಉಲ್ಲಾಸದಿಂದ ಇರ್ತೀರಿ ಅನ್ನುವಂಥದ್ದು ಬಹಳ ಗಮನಿಸಬೇಕಾಗಿರತಕ್ಕಂತ ವಿಷಯ ಸಿಂಹ ಸಿಂಹರಾಶಿಯವರಿಗೆ ಇದು ತುಂಬ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಇನ್ನು ಹಿಂದಿನ ಕೆಲವೊಂದು ಬಂಡವಾಳಗಳಿಂದ ಆದಾಯವನ್ನು ನೀವೇನಾದರೂ ನಿರೀಕ್ಷೆ ಮಾಡ್ತಾ ಇದ್ರೆ ಖಂಡಿತ ಅದು ಒಂದು ಒಳ್ಳೆ ಪರಿಣಾಮ ಅಂತ ಹೇಳ್ಬೋದು ನೀವೇನಾದರೂ ದುಡ್ದಿದ್ದೀರಿ ಯಾವುದ್ರಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಿರಿ ಯಾರೋ ದುಡ್ಡು ಕೊಡೋದಿದೆ ಈ ಥರದ್ದು ಏನಾದರೂ ಇದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲನೇ ಸಿಗುತ್ತೆ ಇವತ್ತು ಅಂತ ಹೇಳ್ಬೋದು ಯಾವುದೇ ಒಂದು ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೋ ಒಂದು ಕಲ್ಯಾಣದ ಕೆಲಸವನ್ನು ಅಥವಾ ಯಾವುದೇ ಪೂಜಾ ಕೆಲಸಗಳನ್ನು ಈ ರೀತಿಯಾಗಿ ಭಾಗವಹಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಸಿಂಹರಾಶಿಯವರಿಗೆ ಆದರೆ ಕೆಲವೊಂದು ಖರ್ಚಾಗುವಂತಹ ಸಾಧ್ಯತೆಗಳಿದೆ ಹೆಚ್ಚಿನ ಇವತ್ತು ದುಡ್ಡನ್ನು ನಿಮ್ಮ ಬಳಿ ಇರತಕ್ಕಂತಹ ದುಡ್ಡನ್ನು ಖರ್ಚು ಮಾಡಿಕೊಳ್ಳುವಂಥದ್ದು ಅದು ಮನೆಯ ಕಾರಣದಿಂದ ಆಗಿರ್ಬೋದು ನಿಮ್ಮ ವೈಯಕ್ತಿಕ ಕಾರಣದಿಂದ ಆಗಿರ್ಬೋದು ನಿಮ್ಮ ಬಳಿ ಇರತಕ್ಕಂತಹ ದುಡ್ಡನ್ನ ಇವತ್ತು ಖರ್ಚಾಗುತ್ತೆ ಖರ್ಚಾಗಿರುವಂಥದ್ದು ಸ್ವಲ್ಪ ಒಂದು ಎರಡು ಮೂರು ದಿನ ಆ ದುಡ್ಡಿನ ಒಂದು ವೇರಿಯೇಷನ್ ನಿಮ್ಮ ಮೇಲೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಆದರೆ ಖರ್ಚಿನ ಮೇಲೆ ಕಡಿವಾಣ ಹಾಕಿ ಅವಶ್ಯಕತೆ ಇದ್ದರೆ ಮಾಡಿಕೊಳ್ಳಿ ತೊಂದರೆ ಇಲ್ಲ ಇನ್ನು ಈ ಪ್ರೇಮಿಗಳಲ್ಲಿ ಕೆಲವೊಂದು ದುರಾಲೋಚನೆಗಳು ಮೂಡುವಂತಹ ಸಾಧ್ಯತೆಗಳಿದೆ ಮಾತನ್ನು ತಪ್ಪುವಂಥ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನ್ನು ಕೊಡಿ ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ಇನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ನೋಡಿದಾಗ ಅದು ತಾತ್ಕಾಲಿಕವಾದಂತಹ ಪರಿಣಾಮ ಹೊರತು ಶಾಶ್ವತವಾಗಿ ನೋಡೋದಾದ್ರೆ ಮುಂದೆ ಮುಂದಿನ ದಿನಗಳಲ್ಲಿ ಸರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಇವತ್ತು ಯಾವುದೇ ಒಂದು ಸಭೆ ಸಮಾರಂಭಗಳು ಯಾವುದೇ ಒಂದು ಸಂದರ್ಶನಕ್ಕೆ ಹಾಜರಾಗುವಂತಹ ಸಾಧ್ಯತೆಗಳಿದೆ ಕೆಲಸ ಇಲ್ಲದೇ ಇವರು ಉದ್ಯೋಗ ಹುಡುಕುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಕೆಲಸ ಮಾಡೋರು ತುಂಬಾ ಸ್ಮಾರ್ಟ್ ಆಗಿ ಇವತ್ತು ಕೆಲಸ ಮಾಡಿ ಮುಗಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಸಮಯ ಅಂತೂ ಸಾಕಷ್ಟು ಉಳಿತದೆ ಮನಿ ಸದಸ್ಯರೊಂದಿಗೆ ನಿಮ್ಮ ಸಮಯವನ್ನು ಕಳಿಯುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಯಾವುದೇ ಒಂದು ಹೊರಾಂಗಣ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳು ಈ ರೀತಿಯಾಗಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಸಿಂಹರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದನ್ನು ನಿಮಗೆ ಆಪ್ತರಲ್ಲಿ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ನಿಮ್ಮ ತಂದೆ ತಾಯಿಗಳಲ್ಲಿ ನಿಮ್ಮ ಸಮಸ್ಯೆಯನ್ನ ಹಂಚಿಕೊಳ್ಳಿ ಅದರಿಂದ ಆ ಸಮಸ್ಯೆಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಗುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರುತ್ತೆ ಮತ್ತೆ ಇವತ್ತು ಏನು ಕಡಿಮೆ ಇಲ್ಲ ಸಾಕಷ್ಟು ಖುಷಿಯಾಗಿರುವಂತಹ ಒಂದು ಸಂದರ್ಭಗಳು ಸಿಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ನೀವು ಇರುವಂಥ ಹಂತದಲ್ಲಿ ಭಾಳ ಲವಲವಿಕೆಯಿಂದ ಚಟುವಟಿಕೆಯಿಂದ ಖುಷಿ ಖುಷಿಯಾಗಿರೋದಕ್ಕಂತೂ ಯಾವುದೇ ನಿಮ್ಗೆ ಸಮಸ್ಯೆ ಇರಲ್ಲ ಇನ್ನು ಪತಿಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಚಟುವಟಿಕೆ ಜಾಸ್ತಿ ಇರುತ್ತೆ ಯಾವುದೇ ಒಂದು ಮನೆಗೆ ಬೇಕಾಗಿರುವಂಥ ವಸ್ತುಗಳು ಅಥವಾ ಪೂಜಾ ವಿಚಾರಗಳು ದೇವರ ದಿಂಡ್ರ ಒಂದು ಪೂಜಾ ಕಾರ್ಯಗಳು ಏನೋ ಒಂದು ಪ್ರೊಸೆಸ್ ನಡೆಯುವಂಥ ಸಾಧ್ಯತೆಗಳು ಇರೋದ್ರಿಂದ ಅನ್ಯೂನ್ಯವಾಗಿರ್ತೀರಿ ದಾಂಪತ್ಯ ಜೀವನ ಚೆನ್ನಾಗಿದೆ ಹಣಕಾಸಿನ ಜೀವನ ಚೆನ್ನಾಗಿದೆ ಇದೆಲ್ಲವೂ ಕೂಡ ಇವತ್ತು ತುಂಬಾ ಉತ್ತಮವಾಗಿರತಕ್ಕಂತಹ ಫಲಗಳು ಸಿಂಹ ರಾಶಿಯವರಿಗೆ ಸಿಗುತ್ತೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗ ಅನಿಸ್ತು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಸಿಂಹರಾಶಿಯವರ ಅದೃಷ್ಟದ ಸಂಖ್ಯೆ ಒಂದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ಸಾಕಷ್ಟು ದಣದಿರ್ತೀರಿ ಒತ್ತಡ ಇರುತ್ತೆ ಸಾಕಷ್ಟು ನೋವನ್ನು ಅನುಭವಿಸಿರ್ತೀರಿ ಸಮಸ್ಯೆಯನ್ನು ಅನುಭವಿಸಿರ್ತೀರಿ ಹಣಕಾಸಿನ ಸಮಸ್ಯೆ ಇರುತ್ತೆ ಮನೆ ಸಮಸ್ಯೆ ಇರುತ್ತೆ ಜನಗಳ ಸಮಸ್ಯೆಗಳು ಇರ್ತವೆ ಇದು ಎಲ್ಲದರ ಹೊರತಾಗಿಯೂ ಕೂಡ ಇವತ್ತು ನೀವು ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ವ್ಯಕ್ತಿತ್ವ ಅದನ್ನೆಲ್ಲ ಎದುರಿಸುವಂತಹ ಶಕ್ತಿ ಅದನ್ನೆಲ್ಲ ಎದುರಿಸುವಂತಹ ಬುದ್ಧಿ ತಾಳ್ಮೆ ಜಾಣ್ಮೆ ಎಲ್ಲವೂ ನಿಮ್ಮಲ್ಲಿ ಇರುವಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕನ್ಯಾ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ ಆರೋಗ್ಯ ಪರಿಪೂರ್ಣವಾಗಿರುತ್ತೆ ಚಟುವಟಿಕೆಯಿಂದ ಇರ್ತೀರಿ ಲವಲವಿಕೆಯಿಂದ ಇರ್ತೀರಿ ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಬಹಳಷ್ಟು ಲಾಭಗಳ ಮೂಲಕ ಸುಧಾರಿಸುವಂತಹ ಸಾಧ್ಯತೆಗಳಿದೆ ದೊಡ್ಡ ಪ್ರಮಾಣದಲ್ಲಿ ಲಾಭ ಇಲ್ಲದೇ ಇದ್ರೂ ಕೂಡ ಚಿಕ್ಕ ಪ್ರಮಾಣದಲ್ಲಾದರೂ ನಿಮಗೆ ಲಾಭ ಇರುತ್ತೆ ನೀವು ದುಡ್ದಿದ್ದಕ್ಕೆ ಯಾವುದೇ ಕೂಡ ಮೋಸ ಆಗಲ್ಲ ಖುಷಿ ಖುಷಿಯಾಗಿರೋದಕ್ಕೆ ಎಲ್ಲ ರೀತಿಯಿಂದ ಒಂದು ಅನುಕೂಲತೆಗಳು ಇವತ್ತು ಕನ್ಯಾ ರಾಶಿಯವರಿಗೆ ಕಂಡು ಬರುತ್ತೆ ಇನ್ನು ನೀವು ಪ್ರೀತಿಸುವರ ಜನರಿಗೆ ಕಾಳಜಿಯನ್ನ ತೋರಿಸ್ತೀರಿ ನೀವು ಕೂಡ ಪ್ರತಿಯಾಗಿ ಅವರಿಗೆ ಪ್ರೀತಿಯನ್ನ ತೋರಿಸ್ತೀರಿ ಅದು ನಿಮ್ಮ ಪ್ರಿಯ ಪ್ರೇಮಿಗಳಾಗಿರ್ಬೋದು ಅದು ತಂದೆ ತಾಯಿ ಮೇಲಿರುವಂಥ ಪ್ರೀತಿ ಆಗಿರ್ಬೋದು ಪತಿಪತ್ನಿಯರ ಮೇಲಿರುವಂಥ ಪ್ರೀತಿಗಳಾಗಿರ್ಬೋದು ಅಥವಾ ನಿಮಗೆ ಅತಿ ಖಾಸ ಸ್ನೇಹಿತರ ಮೇಲೆ ಒಂದು ಒಲವು ಆಗಿರ್ಬೋದು ಇವತ್ತು ಅವರ ಬಗೆಗಿನ ಕಾಳಜಿ ಇದೆಯಲ್ಲ ಆ ಕಾಳಜಿಯನ್ನು ತೋರಿಸುವಂತಹ ಒಂದು ಅವಕಾಶಗಳು ಸಂದರ್ಭಗಳು ಇವತ್ತು ಕನ್ಯಾ ರಾಶಿಯವರಿಗೆ ನಡೀತಾ ಇರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಪತಿಪತ್ನಿಯರ ಮಧ್ಯದಲ್ಲಿ ಭಾವನಾತ್ಮಕವಾದ ಸಂಬಂಧಗಳು ಸುಧಾರಣೆ ಆಗ್ತವೆ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಿಕೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಕಂಡು ಸ್ವಲ್ಪ ಮೂರನೇ ವ್ಯಕ್ತಿಯಿಂದ ಎಚ್ಚರಿಕೆ ಇರಬೇಕು ಹಣಕಾಸಿನ ಬಗ್ಗೆ ಆಗಲಿ ಕೆಲಸಗಳ ಬಗ್ಗೆ ಆಗಲಿ ಅಥವಾ ಮನೆ ವಿಚಾರಗಳ ಬಗ್ಗೆ ಆಗಲಿ ಸ್ವಲ್ಪ ಬೇರೆ ವ್ಯಕ್ತಿಗಳ ಬಗ್ಗೆ ಇಂಟರ್ಫೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇವತ್ತು ಬಹಳಷ್ಟು ಒಳ್ಳೆ ವ್ಯಕ್ತಿಗಳ ಭೇಟಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ವಿ ಐ ಪಿಗಳಿಗೆ ಭೇಟಿ ಆಗ್ಬೋದು ಒಳ್ಳೆ ವ್ಯಕ್ತಿಗಳ ಭೇಟಿ ಆಗ್ಬೋದು ಎದ್ದ ತಕ್ಷಣದಿಂದನೂ ಕೂಡ ಇವತ್ತು ಆರೋಗ್ಯ ಚೆನ್ನಾಗಿರೋದ್ರಿಂದ ಚಟುವಟಿಕೆಯಲ್ಲಿ ಇರ್ತೀರಿ ಏನೋ ಒಂಥರ ಹಬ್ಬದ ವಾತಾವರಣ ಥರ ಮನೆಯಲ್ಲಿ ಸೃಷ್ಟಿ ಆಗುತ್ತೆ ಅದು ಕೂಡ ನಿಮಗೆ ಒಳ್ಳೆಯ ಫಲಗಳು ನಿಮ್ಗೆ ಸಿಗುತ್ತೆ ಜೊತೆಗೆ ಇವತ್ತು ಸಾಮಾಜಿಕ ಸೇವೆಯನ್ನು ಮಾಡ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ನೀವು ಬೆಳೆಯುವಂತಹ ಸಾಧ್ಯತೆಗಳು ನೀವು ಒಂದು ಸ್ವಲ್ಪ ಕಣ್ಮನ ಸೆಳೆಯುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ಈ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳಿ ನೀವು ಸುಮ್ಮನೆ ಒಬ್ಬರೇ ಒಂದು ಮೂಲೆಯಲ್ಲಿ ಕುಂತ್ಕೊಂಡು ಅಥವಾ ಒಂದು ರೂಮಲ್ಲಿ ಕುಂತ್ಕೊಂಡು ಮೊಬೈಲ್ ನೋಡೋದಾಗಲಿ ಅಥವಾ ಸುಮ್ಮನೆ ಕೆಲಸದ ಕಡೆ ನೀವು ಒಲವಿರಲಾರ್ದಂಗೆ ಇರುವಂಥದ್ದಾಗಲಿ ಈ ಥರ ಮಾಡಿದ್ರೆ ಬಹಳಷ್ಟು ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅವಕಾಶಗಳಿದ್ದಾಗ ಉಪಯೋಗ ಮಾಡ್ಕೊಳ್ಳಿ ಸ್ವಲ್ಪ ಚಾಕಚಕ್ಯತೆಯನ್ನು ಪ್ರದರ್ಶನ ಮಾಡಿ ನಿಮ್ಮಲ್ಲಿರತಕ್ಕಂಥ ಒಳಗಿನ ಕೌಶಲ್ಯಗಳನ್ನು ನೀವು ಇವತ್ತು ತೋರಿಸ್ಬೇಕಾಗಿದೆ ಮುಂದಿನ ಜೀವನದಲ್ಲಿಯೂ ಕೂಡ ಕೆಲವೊಂದು ಏನು ಕೆಲಸವನ್ನು ಮಾಡ್ತೀರಿ ಇನ್ನೊಂದಿಷ್ಟು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಅದು ನಿಮಗೆ ಬಹಳಷ್ಟು ಖುಷಿಯನ್ನು ಸಂತೋಷವನ್ನು ಆನಂದವನ್ನು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ದಿನವಿಡೀ ಸ್ವಲ್ಪ ಸಮಾಧಾನವಾಗುವಂತಹ ವಾತಾವರಣ ಅಂತೂ ಸೃಷ್ಟಿಯಾಗುವಂಥದ್ದು ಸುಳ್ಳಲ್ಲ ಶಾಂತವಾಗಿರ್ತಕ್ಕಂಥ ಮನ ಇರೋದ್ರಿಂದ ಮಾಡುವಂತ ಕಾರ್ಯಗಳಲ್ಲಿಯೂ ಕೂಡ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಕನ್ಯಾ ರಾಶಿ ಅವರಿಗೆ ಇವತ್ತು ಸಿಗುವಂತ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಅದೃಷ್ಟದ ಸಂಖ್ಯೆ ಎಂಟು ತುಲಾರಾಶಿ ತುಲಾರಾಶಿಯವರು ಇವತ್ತು ನೋಡಿ ನಿಮ್ಮಲ್ಲಿ ಜಾಣ್ಮೆ ಇದೆ ಬುದ್ಧಿವಂತಿಕೆ ಇದೆ ತಾಳ್ಮೆ ಇದೆ ಕಷ್ಟವನ್ನ ಅನುಭವಿಸಿದಿರಿ ಸಮಯ ಪ್ರಜ್ಞೆ ಇದೆ ಇದಕ್ಕೆ ಯಾವುದು ಕಡಿಮೆ ಇಲ್ಲ ತುಲ ಒಂದು ಅನುಭವದ ಭಂಡಾರ ಒಂದು ಜ್ಞಾನದ ಭಂಡಾರ ಸಾಕಷ್ಟು ಯಾಕಂದ್ರೆ ಜೀವನನೇ ಬುದ್ಧಿ ಕಲಿಸ್ಬಿಟ್ಟಿರ್ತದೆ ಯಾಕಂತಂದ್ರೆ ಕಷ್ಟ ಅನ್ನೋದು ಅಥವಾ ಅನುಭವ ಅನ್ನುವಂಥದ್ದು ಆ ಕಷ್ಟದಿಂದ ಅನುಭವ ಬರುತ್ತೆ ಅದು ಅನುಭವ ಅನ್ನುವಂಥದ್ದು ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ ಸ್ವಯಂವಾಗಿ ಅನುಭವಿಸಿದಾಗ ಅದ್ರ ಫೀಲಿಂಗ್ ಇರುತ್ತಲ್ಲ ಅದೇ ಒಂದು ಜ್ಞಾನ ನಾವಿರುವಂತಹ ಜನಗಳು ನಮ್ಮ ವಾತಾವರಣ ನಾವು ಹುಟ್ಟಿರುವಂತಹ ರೀತಿ ನಾವು ಕಲ್ತಿರುವಂತಹ ಪಾಠಗಳು ಗುರುಗಳಿಂದ ತಂದೆ ತಾಯಿಗಳಿಂದ ವಾತಾವರಣದಿಂದ ಸಹಜವಾಗಿ ಬರತಕ್ಕಂಥದ್ದೇ ಒಂದು ಜ್ಞಾನ ಅಂತ ಹೇಳ್ಬೋದು ಆ ಜ್ಞಾನ ನಿಮ್ಮಲ್ಲಿದೆ ಆ ಜ್ಞಾನವನ್ನು ಬಳಸ್ಕೊಂಡು ಏನು ಮಾಡಬೇಕು ನಿಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ನ್ಯೂನ್ಯತೆಗಳನ್ನ ಕೆಲವೊಂದು ಚಟಗಳೇನಾದರೂ ಇದ್ರೆ ದಯವಿಟ್ಟು ಅದರಿಂದ ಹೊರಗಡೆ ಬರುವಂತಹ ಪ್ರಯತ್ನ ಮಾಡಿ ಇವತ್ತು ಬಹಳ ವಿಶೇಷವಾಗಿರುವಂತಹ ದಿನ ಯಾಕಂತಂದರೆ ಮಹತ್ತರವಾಗಿರ್ತಕ್ಕಂತಹ ದಿನ ಯಾವುದೋ ಒಂದು ಪೂಜಾ ಕೈಂಕರ್ಯಗಳು ಮನೆಯಲ್ಲಿ ನಡೆಯುವಂಥ ಸಾಧ್ಯತೆ ಇದೆ ಅದು ದೊಡ್ಡದಿಲ್ಲದಿದ್ರೂ ಚಿಕ್ಕದಾಗಿಯೂ ಕೂಡ ಯಾವುದೇ ಒಂದು ಏನಾಗುತ್ತೆ ಯಾವುದೇ ಒಂದು ಸಂತರಿಗೆ ಭೇಟಿ ಆಗ್ಬೋದು ದೇವಸ್ಥಾನಕ್ಕೆ ವಿಸಿಟ್ ಕೊಡ್ಬೋದು ಅಥವಾ ಮನೆಯಲ್ಲೇ ಏನೋ ಒಂದು ದೇ ಒಂದು ಪೂಜಾ ಕಾರ್ಯಗಳು ನಡೀಬೋದು ಈ ಥರ ಏನೋ ಒಂದು ಭಾವನಾತ್ಮಕವಾದಂತಹ ಒಂದು ದಿನಗಳಿರುತ್ತೆ ಇಂತಹ ಒಂದು ದಿನ ನಿಮ್ಮೆಲ್ಲ ಜ್ಞಾನವನ್ನ ಬಳಸ್ಕೊಂಡು ನಿಮ್ಮಲ್ಲಿರತಕ್ಕಂಥ ನ್ಯೂನ್ಯತೆಗಳನ್ನ ಸರಿ ಮಾಡ್ಕೋಬೇಕಾಗಿರುವಂತಹ ಅದ್ಭುತವಾಗಿರ್ತಕ್ಕಂತಹ ದಿನ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನೀವು ಕಲಿತಿರ್ತಕ್ಕಂತಹ ಅಂಶ ಇದು ಇದನ್ನ ನಿಮ್ಮ ಗಮನಕ್ಕಿರಲಿ ಜೊತೆಗಿಯನ್ನು ಇವತ್ತಿನ ದಿನ ಹಳೆಯ ಸಂಪರ್ಕಗಳು ಸಂಬಂಧಗಳು ಪುನಶ್ಚೇತನಗೊಳ್ತಕ್ಕಂತಹ ಒಂದು ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಇವತ್ತು ಯಾರತ್ರನೋ ಯಾರೋ ನಿಮ್ಮ ಹತ್ರ ಜಗಳ ಕಾಯ್ದಿರ್ತಾರೆ ಅಥವಾ ಮಾತು ಬಿಟ್ಟಿರ್ತಾರೆ ಅವರು ಮತ್ತೆ ಮಾತಾಡುವಂತಹ ಸಂದರ್ಭಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ನೀವು ಮಾತಾಡ್ಬೋದು ಈ ರೀತಿಯಾಗಿ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ ಕಳೆದು ಸಾರ್ಥಕತೆಯ ಭಾವನೆಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ವಿಶೇಷವಾಗಿ ಪ್ರೇಮಿಗಳಲ್ಲಿ ಒಂದಿಷ್ಟು ಮನಸ್ತಾಪಗಳು ಇರುತ್ತೆ ಯಾಕಂತಂದ್ರೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದ ಮನಸ್ತಾಪಗಳು ಇರುತ್ತೆ ಸ್ವಲ್ಪ ದಿನ ಸ್ವಲ್ಪ ಶಾಂತವಾಗಿ ಇರಬೇಕಾಗತ್ತೆ ಇಲ್ಲ ಒಬ್ಬರಾದ್ರೂ ಕಾಂಪ್ರಮೈಸ್ ಆಗ್ಲೇಬೇಕಾಗತ್ತೆ ಅದು ಪತಿಪತ್ನಿಯರಾದರೂ ಅಷ್ಟೇನೆ ಸ್ವಲ್ಪ ತಾಳ್ಮೆ ಇತ್ತು ಅಂತಂದ್ರೆ ಇಬ್ಬರಲ್ಲಿ ಚೆನ್ನಾಗಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ ಚೆನ್ನಾಗಿದೆ ಪತಿಪತ್ನಿಯರು ಇವತ್ತು ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿದೆ ವರ್ಣರಂಜಿತವಾಗಿರುತ್ತೆ ಅನ್ನುವಂಥದ್ದು ಕೂಡ ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ನೀವು ಕೆಲವೊಂದು ವಸ್ತುಗಳ ಬಗ್ಗೆ ಅಸಡ್ಡೆಯನ್ನ ಮಾಡ್ಲಿಕ್ಕೆ ಹೋಗಬಾರ್ದು ನಷ್ಟ ಆಗ್ಬೋದು ಕಳ್ಳತನ ಆಗ್ಬೋದು ಕಳೆದು ಹೋಗ್ಬೋದು ಹಾಗಾಗಿ ಸ್ವಲ್ಪ ನಿಮ್ಮ ಬೆಲೆ ಬಾಳ್ತಕ್ಕಂಥ ಏನೋ ಒಂದು ವಸ್ತು ಇದೆ ಅಂತಂದರೆ ಅದ್ರ ಬಗ್ಗೆ ಜಾಗ್ರತೆ ಇರಲಿ ಏನೋ ಒಂದು ಗಡಬಡದಲ್ಲಿ ಅರ್ಜೆಂಟ್ನಲ್ಲಿ ಯಾವುದೋ ಒಂದು ಕೆಲಸದ ಒತ್ತಡದಲ್ಲಿ ಅಥವಾ ಸ್ವಲ್ಪ ಪೂಜೆಗಳ ಒತ್ತಡದಲ್ಲಿ ನಿಮ್ಮ ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಮೇಲೆ ಇವತ್ತು ಜಾಗರೂಕರಾಗಿರಬೇಕಾಗತ್ತೆ ತುಲಾರಾಶಿಯವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಸ್ವಲ್ಪ ಕೋಪ ಏನಾದರೂ ಇದ್ದರೆ ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಳ್ಳಿ ಒಳ್ಳೆಯ ಫಲ ಸಿಗುತ್ತೆ ಅದ್ಭುತವಾದಂಥ ರಿಸಲ್ಟು ನಿಮಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ತುಲಾ ರಾಶಿಯವರ ಅದೃಷ್ಟದ ಸಂಖ್ಯೆ ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ತೆಗೆದುಕೊಳ್ತಾ ಇದ್ದೀರಿ ಆರೋಗ್ಯದಲ್ಲಿಯೂ ಕೂಡ ಸ್ವಲ್ಪ ವೇಟ್ ಜಾಸ್ತಿ ಆಯಿತು ಅಥವಾ ವೇಟ್ ಪೂರ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಚಿಂತೆ ಇರ್ಬೋದು ಅಥವಾ ವೇಟ್ ಪೂರ ಸ್ವಲ್ಪ ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಸಮಸ್ಯೆ ಇರ್ಬೋದು ಅಥವಾ ಬೊಜ್ಜು ಬರುವಂಥದ್ದು ಕೈಕಾಲಲ್ಲಿ ನೋವು ಬರುವಂಥದ್ದು ನಡದಲ್ಲಿ ನೋವು ಬರುವಂಥದ್ದು ಈ ಮೂಳೆಗಳಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬರುವಂಥದ್ದು ಈ ರೀತಿಯಾಗಿ ಕೆಲವೊಂದು ಅನಾರೋಗ್ಯಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಕೂಡ ಕೆಲವೊಂದು ಜನರು ಕಂಡು ಬರುತ್ತೆ ಕೆಲವೊಂದು ಜನರು ಆರೋಗ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡುವಂಥದ್ದು ಯೋಗ ಮಾಡೋದು ಧ್ಯಾನ ಮಾಡೋದು ವಾಕಿಂಗ್ ಮಾಡೋದು ರನ್ನಿಂಗ್ ಮಾಡೋದು ಈ ರೀತಿಯಾಗಿ ಡಯೆಟ್ ಮಾಡುವಂತಹದ್ದು ಈ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ಇನ್ನು ಇನ್ನು ಈ ದಿನದ ಮಟ್ಟಿಗೆ ನೀವು ಇವತ್ತು ಹಣಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಯ ಕಾರಣದಿಂದಾಗಿ ಕೆಲವೊಂದು ತೊಂದರೆಗಳಿಗಾಗ್ಬೋದು ಹಣಕಾಸಿನ ಲೇವಾದೇವಿಗಳಾಗ್ಬೋದು ನಿಮಗೆ ಯಾವುದೋ ಹಣಕಾಸಿನ ಅವಶ್ಯಕತೆ ಇರ್ಬೋದು ಅಥವಾ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಹಣವೂ ಬರ್ಬೋದು ಅದನ್ನು ಬಂದಿರುವಂಥದ್ದನ್ನು ಯಾವ ಖರ್ಚು ಯಾವ ರೀತಿ ವಿನಿಯೋಗಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ತೊಳಲಾಟಗಳಿರ್ಬೋದು ಈ ರೀತಿಯಾಗಿ ಹಣಕಾಸಿಗೆ ಒಟ್ಟಾರೆ ಹಣಕಾಸಿಗೆ ಸಂಬಂಧಿಸಿರುವಂತಹ ಏನೋ ಒಂದು ಆತಂಕಗಳು ಪ್ರೊಸಸ್ಗಳು ಲಾಭ ನಷ್ಟಗಳ ಲೆಕ್ಕಾಚಾರಗಳಂತೂ ಇವತ್ತು ವೃಚ್ಛಿಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ನಿಮ್ಮ ವಿಶ್ವಾಸವನ್ನ ಬಳಸ್ಕೋಬೇಕು ವಿಶ್ವಾಸಿಕರ ಸಲಹೆಯನ್ನು ತೆಗೆದುಕೊಳ್ಬೇಕು ವಿಶ್ವಾಸಿಕ ಜನರೊಂದಿಗೆ ನೀವು ವ್ಯವಹರಿಸಬೇಕು ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ವೃಶ್ಚಿಕ ರಾಶಿಯವರು ಇನ್ನು ನೀವು ಪ್ರೇಮಿಗಳಿಗೆ ಏನೋ ಒಂದು ಉಡುಗೊರೆಯನ್ನು ಕೊಡುವಂತಹ ಸಾಧ್ಯತೆಗಳಿದೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಶಾಂತಿಯುತವಾದ ವಾತಾವರಣ ಇರುತ್ತೆ ತುಂಬಾ ಖುಷಿ ಖುಷಿಯಾಗಿರುವಂತಹ ಸಾಧ್ಯತೆಗಳು ಕೂಡ ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಇವತ್ತು ಪ್ರಯಾಣ ಇದ್ರೆ ಚುಟುಕಾಗಿ ಮುಗಿಸ್ಕೊಂಡ್ ಬಂದ್ಬಿಡಿ ಜಾಸ್ತಿಯಾಗಿ ಜಾಸ್ತಿ ಹೊತ್ತು ಪ್ರಯಾಣ ಮಾಡುವಂತ ಪ್ರಯತ್ನವನ್ನ ಅಥವಾ ಲಾಂಗ್ ದೂರ ಪ್ರಯಾಣ ಮಾಡುವಂತದನ್ನ ಮಾಡಬೇಡಿ ಅದು ಅಷ್ಟೊಂದು ಒಳ್ಳೆ ಫಲ ನಿಮ್ಗೆ ಕೊಡಲ್ಲ ಇವತ್ತು ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ ಜೊತೆಗೆ ಯಾವುದೋ ಒಂದು ಒಳ್ಳೆ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವೇನಾದರೂ ಜನಗಳ ಜೊತೆಯಲ್ಲಿ ಹೊಸ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡಬೇಕು ವ್ಯವಹರಿಸಬೇಕು ಅನ್ನುವಂತ ವಿಚಾರ ಇದ್ರೆ ಸ್ವಲ್ಪ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಬುದ್ಧಿವಂತಿಕೆ ಏನು ಬರ ಬುದ್ಧಿವಂತಿಕೆಯ ಫ್ಯಾಕ್ಟ್ರಿನೇ ನಿಮ್ಮ ತಲೆ ಆಯ್ತಾ ಅಷ್ಟೊಂದು ಜ್ಞಾನವಂತರು ವಿಚಾರವಂತರು ನೀವು ಹಾಗಾಗಿ ಅದನ್ನ ಬಳಸಿ ಸಡನ್ ಆಗಿ ನೀವು ಏನಾದರೂ ಕೋಪಗೊಂಡ್ರೆ ನಿಮ್ಮ ಕಂಟ್ರೋಲಲ್ಲಿ ನೀವೇ ಇರಲ್ಲ ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡು ನೀವು ವ್ಯವಹರಿಸುವಂತಹ ಪ್ರಯತ್ನವನ್ನು ಮಾಡಿ ಪಕ್ಕಾ ಲೆಕ್ಕ ಮಾಡಿದ್ರೆ ಆ ಲೆಕ್ಕ ಕರೆಕ್ಟ್ ಆಗಿರುತ್ತೆ ಕಂಫರ್ಟೇಬಲ್ ಆಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಇನ್ನು ಕೆಲವೊಂದು ಹಣಕಾಸಿನ ವಿಚಾರದಲ್ಲಂತೂ ನಿಮ್ಗೆ ಎಚ್ಚರಿಕೆ ಹೇಳಿದ್ದೀನಿ ಆಮೇಲೆ ಪತ್ನಿಯರ ಮಧ್ಯದಲ್ಲಿ ಅಷ್ಟೊಂದು ಅದ್ಭುತವಾಗಿ ಇಲ್ಲದೇ ಇದ್ರೂ ಕೂಡ ಖುಷಿಗೆ ಸಂತೋಷಕ್ಕೇನೂ ಬರ ಇಲ್ಲ ಹಾಗಾಗಿ ಒಂದು ಒಳ್ಳೆಯ ಫಲಗಳೇ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಪತಿ ಪತ್ನಿಯರ ಮಧ್ಯದಲ್ಲಿ ಹಾಗಾಗಿ ಚಿಂತೆ ಮಾಡುವಂಥ ಸಂತೋಷ ಅಂತೂ ಇದೆ ಇವತ್ತು ಖುಷಿ ಅಂತೂ ಅನುಭವಿಸ್ತೀರಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರ ಅದೃಷ್ಟದ ಸಂಖ್ಯೆ ನಾಲ್ಕು ಧನುರ್ ರಾಶಿ ಧನುರ್ ರಾಶಿಯವರಿಗೆ ನೋಡಿ ನಿಮ್ಮ ಕೆಲವೊಂದು ಯೋಜನೆಗಳಿರ್ತವೆ ಯೋಚನೆಗಳಿರ್ತವೆ ಆಲೋಚನೆಗಳಿರುತ್ತದೆ ದೂರದೃಷ್ಟಿ ಇರುತ್ತೆ ಯಾಕಂತಂದರೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ಮಹತ್ವದ ಆಸೆಗಳನ್ನು ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೀರಿ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೀರಿ ಒಂದು ವೇಳೆ ನೀವು ಏನಾದರೂ ಥರ್ಟಿ ಥರ್ಟಿ ಫೈವ್ ಫಾರ್ಟಿ ಪ್ಲಸ್ ಏನಾದರೂ ಆಗಿದ್ರೆ ನಿಮ್ಮ ಮಕ್ಕಳ ಬಗ್ಗೆ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಒಂದು ವೇಳೆ ನನ್ನ ಜೀವನದಲ್ಲಿ ಏನಾದರೂ ನಾನು ಸಾಧನೆ ಮಾಡೋಕ್ಕಾಗ್ಲಿಲ್ಲ ಅದು ನನಗೆ ಆಗಲಿಲ್ಲ ಆ ಕನಸು ಅಂತಂದ್ರೆ ನನ್ನ ಮಕ್ಕಳಿಂದಾದರೂ ಆ ಕನಸನ್ನ ನೆರವೇರಿಸ್ಕೊಳ್ಳೇಬೇಕು ಅನ್ನುವಂತಹ ಛಲವಾದಿಗಳು ಹಠವಾದಿಗಳು ಧನುರ್ ರಾಶಿಯವರು ಇದು ಈ ವಿಡಿಯೋದಲ್ಲಿ ಕಲಿಬೇಕಾಗಿರುವಂಥದ್ದು ಇದು ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ಇನ್ನು ನಿಮ್ಮ ಕನಸುಗಳು ಆಲೋಚನೆಗಳು ಖಂಡಿತವಾಗಿಯೂ ಸಾಕಾರಗೊಳ್ಳುವಂತಹ ಸಾಧ್ಯತೆಗಳಿದೆ ಆ ನಿಟ್ಟಿನಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳ ಬಗೆಗೆ ನೀವು ಪ್ರಯತ್ನ ಮಾಡುವಂತಹ ರೀತಿ ಇದೆಯಲ್ಲ ಅದು ತುಂಬ ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಪ್ರಯತ್ನದ ಸ ಒಂದು ಸಾಧನೆಯ ಫಲವನ್ನು ನಿಮಗೆ ತಂದು ಕೊಡುತ್ತೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಧನುರಾಶಿಯವರಿಗೆ ಇನ್ನು ಇವತ್ತಿನ ದಿನ ನಿಮ್ಮ ಮನೆಯ ಯಾವುದೇ ಸದಸ್ಯರಿಂದ ಹಣವನ್ನು ನೀವು ಸಾಲವನ್ನು ತೆಗೆದುಕೊಳ್ಬಹುದು ಅಥವಾ ಮರುಪಾವತಿಯನ್ನ ವಾಪಸ್ ಅವ್ರಿಗೆ ಕೊಟ್ಟು ಬಿಡಬಹುದು ಈ ರೀತಿಯಾಗಿ ಮನೆಯಲ್ಲಿ ಹೊರಗಡೆ ಅನ್ನೋದ್ಕಿಂತಲೂ ನಿಮ್ಮ ಮನೆಯಲ್ಲಿ ಯಾರೋ ನಿಮ್ಮ ತಾಯಿ ಜೊತೆ ನಿಮ್ಮ ತಂದೆ ಜೊತೆ ನಿಮ್ಮ ಮಕ್ಕಳಿಂದನೇ ನಿಮ್ಮ ಸಾಲ ಪಡಿಬಹುದು ನಿಮ್ಮ ಶ್ರೀಮತಿಯವರಿಂದ ನಿಮ್ಮ ಗಂಡನಿಂದ ಸಾಲ ಪಡಿಬಹುದು ಈ ರೀತಿ ಆಗುವಂತಹ ಸಾಧ್ಯತೆಗಳು ಅದು ತಾತ್ಕಾಲಿಕವಾಗಿರುತ್ತೆ ಅದು ಖುಷಿನೂ ಕೊಡುತ್ತೆ ಅಷ್ಟದ್ದೇನು ದೊಡ್ಡ ಸಮಸ್ಯೆಗಳು ಕಂಡು ಬರಲ್ಲ ಇನ್ನು ಕುಟುಂಬಕ್ಕೆ ಸೂಕ್ತವಾದಂತಹ ಸಮಯವನ್ನ ನೀವು ನೀಡಬೇಕಾಗತ್ತೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕೆಲಸದ ಒತ್ತಡನೋ ಅಥವಾ ನಿಮ್ಮ ಅನಾರೋಗ್ಯ ಸಮಸ್ಯೆಗಳು ನೀವಿರುವಂಥ ಜೀವನ ಶೈಲಿಯೋ ಈ ಕಾರಣದಿಂದಾಗಿ ಕುಟುಂಬದವರ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾ ಇಲ್ವಲ್ಲ ಅನ್ನುವಂಥ ಒಂದು ಸ್ವಲ್ಪ ಬೇಸರಗಳು ಇರುತ್ತೆ ಎಷ್ಟೇ ಸಮಯ ಕಳೆದ್ರೂ ಇನ್ನೊಂದಿಷ್ಟು ಸಮಯ ಬೇಕು ಅಂತ ಅನಿಸುತ್ತೆ ಹಾಗಾಗಿ ಅವ್ರು ನಿಮಗೆ ಎಕ್ಸ್ಪೆಕ್ಟು ಮಾಡ್ತಾರೆ ಕುಟುಂಬದವರು ಹಾಗಾಗಿ ಅವರಿಗಾಗಿ ನೀವು ಸಮಯವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ಬಗ್ಗೆ ಕುಟುಂಬ ಸದಸ್ಯರು ಬಹಳಷ್ಟು ಕಾಳಜಿಯನ್ನು ಮಾಡ್ಕೋತಾರೆ ಅರ್ಥವನ್ನು ಮಾಡ್ಕೋತಾರೆ ನಿಮ್ಮ ಕಷ್ಟದಲ್ಲಿ ನಿಮ್ಮ ನೋವಿನ ನಿಮ್ಮ ಸಂತೋಷದಲ್ಲಿ ಅವರು ಸದಾ ಭಾಗಿಯಾಗುವಂತಹ ಸಾಧ್ಯತೆಗಳು ಕಂಡು ಇವತ್ತು ಒಳ್ಳೆ ಹಬ್ಬದ ವಾತಾವರಣಗಳು ಕೂಡ ಇವತ್ತು ಕಂಡು ಬರುವಂತಹ ಸಾಧ್ಯತೆಗಳಿದೆ ಇನ್ನು ಕೆಲವೊಂದು ಗುಣಮಟ್ಟದ ಕೆಲಸಗಳನ್ನ ಏನೇ ನೀವು ಕೆಲಸ ಮಾಡಿದ್ರು ಕೂಡ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಆ ತರದ ಒಂದು ವ್ಯಾಲ್ಯೂಬಲ್ ಆಗಿರುವಂತಹ ಕೆಲಸವನ್ನ ನೀವು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಇವತ್ತು ಪ್ರಯಾಣವನ್ನ ಮಾಡುವಂಥದ್ದು ಅಷ್ಟೇನು ಒಳ್ಳೆಯದಲ್ಲ ಬಟ್ ಆ ತೀರಾ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ ಇನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ಅನುಸರಿಸಬೇಕಾಗುತ್ತೆ ಕೆಲವೊಂದು ವಸ್ತುಗಳ ಬಗ್ಗೆ ಹಣಕಾಸಿನ ಬಗ್ಗೆ ಆ ಒಡವೆಗಳ ಬಗ್ಗೆ ಬಹಳ ಕಾಳಜಿಯನ್ನ ವಹಿಸ್ಬೇಕಾಗುತ್ತೆ ಇದ್ರ ಬಗ್ಗೆ ಒಂದು ಗಮನವನ್ನ ಹರಿಸಿ ಪ್ರೇಮಿಗಳು ಕೂಡ ಆ ಸಂತೋಷವಾಗಿರುವಂತ ಸಾಧ್ಯತೆಗಳು ಇದ್ದಾವೆ ಆದ್ರೆ ಅವರು ಏನೋ ಒಂದು ಬಯಕೆಯನ್ನ ನಿಮ್ಗೆ ಹೇಳ್ಬೋದು ಆರ್ಗ್ಯುಮೆಂಟ್ ಮಾಡ್ಬೋದು ನನಗೆ ಅದು ಬೇಕು ಇದು ಬೇಕು ಅನ್ನುವಂತಹ ಹಾಗಿರ್ಬೇಕು ಹೀಗಿರಬೇಕು ಅನ್ನುವಂತಹ ಒತ್ತಡವನ್ನು ಹೇರುವಂಥ ಸಾಧ್ಯತೆಗಳು ಪ್ರೇಮಿಗಳಲ್ಲೂ ಕೂಡ ಕಂಡುಬರುತ್ತೆ ವೃತ್ತಿಯಲ್ಲಿ ಭಾಳಷ್ಟು ಲೆಕ್ಕಾಚಾರದ ಕ್ರಮಗಳು ನೀವು ಅನುಸರಿಸುವಂಥ ಸಾಧ್ಯತೆಗಳಿದೆ ಇದು ಬಹಳ ಒಳ್ಳೆಯ ಸೈನ್ಸು ಪಕ್ಕ ಪ್ಲಾನ್ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ ಅದು ಒಳ್ಳೆಯ ಫಲಗಳು ನಿಮಗೆ ತಂದು ಕೊಡುತ್ತೆ ಸಮಯಕ್ಕೆ ಸರಿಯಾಗಿ ಯೋಚನೆ ಮಾಡಿ ಪೂರ್ಣ ಆ ಕೆಲಸ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ ಒಳ್ಳೆ ಫಲ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ ಹೊಸ ಯೋಜನೆಗಳನ್ನು ತೆಗೆದುಕೊಳ್ಳಿಕ್ಕೆ ಇದು ಸರಿಯಾದ ಸಮಯ ಆಗಿರುತ್ತೆ ಹಾಗಾಗಿ ಹೊಸ ಯೋಜನೆಗಳ ಬಗ್ಗೆ ರೂಪುಗೊಳ್ಳುತ್ತವೆ ನಿಮ್ಮ ತಲೆಯಲ್ಲಿ ಇನ್ನು ಬೇರೆ ಯಾವುದೇ ಒಂದು ಪ್ರದೇಶಗಳಲ್ಲಿ ನೀವು ಸಿಲುಕಿ ಹಾಕಿಕೊಂಡಿರೋ ರೀತಿಯಲ್ಲಿ ಕಂಡುಬರುತ್ತೆ ಕೆಲವೊಂದು ಜನರಿಗೆ ಅದರಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡುಬರುತ್ತೆ ತುಂಬ ಉತ್ತಮವಾಗಿರ್ತಕ್ಕಂಥ ಫಲಗಳೇ ಇವತ್ತು ಅವರಿಗೆ ಕಂಡು ಬರ್ತಾ ಇರುವಂಥ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಮಕರ ರಾಶಿ ಮಕರ ಅವ್ರಿಗೆ ಇವತ್ತು ನೋಡಿ ಕೆಲವೊಂದು ಸಂದರ್ಭದಲ್ಲಿ ಎಷ್ಟೇ ಎಚ್ಚರಿಕೆ ಇದ್ರು ಕೂಡ ಎಷ್ಟೇ ತಾಳ್ಮೆಗಳಿದ್ರು ಕೂಡ ಎಷ್ಟೇ ಸಮಯ ಸಂದರ್ಭವನ್ನು ಸರಿಯಾಗಿ ಬಳಸ್ಕೊಂಡ್ರು ಕೂಡ ಸಕ್ಸಸ್ ಅನ್ನೋದು ಸಿಗಲ್ಲ ಮನ್ಸಿಗೆ ಇದರಿಂದ ಏನಾಗುತ್ತೆ ಬಹಳ ಬೇಸರ ಆಗ್ಬಿಡುತ್ತೆ ಏನಪ್ಪಾ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀವಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಈ ತರ ಯಾಕಾಗ್ತಾ ಇದೆ ಅನ್ನುವಂಥ ಚಿಂತೆ ಆಗುತ್ತೆ ಅಲ್ವಾ ಆದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಎಷ್ಟು ಸಲ ಸೋತರು ಖಂಡಿತ ಒಂದ್ಸಲ ನೀವು ಗೆದ್ದೇ ಗೆಲ್ತೀರಿ ಕಷ್ಟಗಳು ತೊಂದರೆಗಳು ಸುಮ್ಮನೆ ಬರುವಂತದ್ದಲ್ಲ ಅದು ನಿಮ್ಮನ್ನ ದೊಡ್ಡ ವ್ಯಕ್ತಿಯನ್ನಾಗಿ ದೊಡ್ಡ ಶಕ್ತಿಯನ್ನಾಗಿ ಬಳಸ್ಕೊಳ್ಳೋದಕ್ಕೆ ಆ ಕಷ್ಟಗಳು ಬಂದಿದೆ ಅಂತ ತಿಳ್ಕೊಬೇಕು ಹಾಗಾಗಿ ನೀವು ಇವತ್ತು ಬುದ್ಧಿವಂತಿಕೆಯನ್ನ ನಡ್ಕೊಳ್ಳಿ ಇವತ್ತಂತಲ್ಲ ಇದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಮಹತ್ವದ ವಿಚಾರ ಇದು ಪ್ರಸ್ತಾಪ ಮಾಡ್ತಾ ಇರುವಂತದ್ದು ಹಾಗಾಗಿ ಸೋತಿದ್ದೀನಿ ಅಂತೇಳಿ ನೀವು ಮನಸ್ಸಿಗೆ ಬೇಸರ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ತಾಳ್ಮೆಯನ್ನ ತಂದುಕೊಳ್ಳಿ ಆ ತಾಳ್ಮೆ ನಿಮಗೆ ಎಷ್ಟು ಸಲ ಸೋದ್ರು ಒಂದ್ಸಲ ನೀವು ಗೆತ್ತೇ ಗೆಲ್ತೀರಿ ಮಗು ಹುಟ್ಟಿದಾಗ ಆ ಮಗುವಿನ ಮಗುವಿಗೆ ಕಾಲ್ ಬರಬೇಕು ಅಂತಂದ್ರೆ ಎಷ್ಟು ಸಲ ಬೀಳುತ್ತದೋ ಎಷ್ಟು ಸಲ ಪೆಟ್ಟು ಮಾಡ್ಕೊಳ್ಳುತ್ತೋ ಆದ್ರೆ ಕೊನೆಗೆ ಎದ್ದು ಓಡಾಡುತ್ತೆ ಯಾಕಂತಂದ್ರೆ ಎಲ್ಲವೂ ಹಾಗೆ ನಮ್ಮ ಜೀವನದಲ್ಲಿ ಯಾವುದು ಕೂಡ ನಾವು ಹುಟ್ಟುತ್ತಾನೆ ಎಲ್ಲವೂ ಆ ಕಲ್ತು ಬಂದಿರಲ್ಲ ಕೆಲವೊಂದು ಸಮಯ ಸಂದರ್ಭ ಸನ್ನಿವೇಶಗಳು ವಾತಾವರಣಗಳು ನಾವಿರುವಂತ ಪರಿಸರ ನಮಗೆ ಆ ಜ್ಞಾನವನ್ನ ತಂದು ಕೊಡುತ್ತೆ ಅನ್ನುವಂಥದ್ದನ್ನ ಮಕರ ರಾಶಿಯವರು ಇವತ್ತು ಗಮನಿಸಬೇಕಾಗಿರುವಂಥದ್ದು ಈ ವಿಡಿಯೋದಲ್ಲಿ ನೀವು ಕಲಿತಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳ್ತಾ ಇವತ್ತು ನೀವು ಹೂಡಿಕೆಗಳನ್ನು ಸಂಪ್ರದಾಯಬದ್ಧವಾಗಿ ಮಾಡಬೇಕಾಗತ್ತೆ ಯಾವುದೇ ಒಂದು ಅಡೆತಡೆಗಳು ಅಥವಾ ಅರ್ಜೆಂಟ್ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಲಾಭಕ್ಕಾಗಿ ದೊಡ್ಡ ಪ್ರಯೋಜನಕ್ಕಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅದರ ಸೇಫ್ಟಿಯನ್ನು ನೋಡಿಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ನೀವು ಮಾಡಿದಾಗ ನಿಮಗೆ ಖಂಡಿತವಾಗಲೂ ನಿಮಗೆ ಅದರಿಂದ ಅನುಕೂಲತೆಗಳನ್ನುವಂಥದ್ದು ಉಲ್ಬಣ ಆಗುತ್ತೆ ಇನ್ನು ನಿಮ್ಮ ಜ್ಞಾನ ನಿಮ್ಮ ಜ್ಞಾನ ಒಳ್ಳೆಯ ಒಂದು ಹಾಸ್ಯ ಪ್ರಜ್ಞೆಯನ್ನ ಒಳ್ಳೆಯ ಲಾಭವನ್ನ ಮತ್ತು ಜನಗಳಿಗೆ ಆಕರ್ಷಣೆಯನ್ನ ತಂದು ಕೊಡುತ್ತೆ ಜ್ಞಾನಕ್ಕೆ ಏನು ಕಡಿಮೆ ಆಗಿದೆ ಮಕರ ರಾಶಿಯವರಿಗೆ ಸಾಕಷ್ಟು ಕಲ್ತಿದ್ದೀರಿ ನಿಮ್ಮ ಜೀವನದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಅನುಭವ ನಿಮ್ಮ ಜೀವನದಲ್ಲಿ ಆಗಿ ಹೋಗಿರುವಂಥದ್ದು ಮಕರ ರಾಶಿ ಇದೆ ನಿಜಾನ ಸುಳ್ಳು ಕಾಮೆಂಟ್ ಮಾಡೋದು ಮರಿಬೇಡಿ ಇನ್ನು ಇವತ್ತು ಪತಿಪತ್ನಿಯರ ಮಧ್ಯದಲ್ಲಿ ನೋಡಿದಾಗ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಪ್ರೇಮಿಗಳ ಮಧ್ಯದಲ್ಲಿ ಭಾಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಇದು ಕೂಡ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಇನ್ನು ಇವತ್ತು ಯಾವುದೇ ಒಂದು ಬದ್ಧತೆಯನ್ನು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಕ್ಕಿಂತ ಮೊದಲು ಸಾರಾ ಸಗಟವಾಗಿ ಯೋಚನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ನಿರ್ಧಾರಕ್ಕೆ ಕೈ ಹಾಕುವಂತಹ ಪ್ರಯತ್ನವನ್ನು ಮಾಡಿ ದುಡ್ಡಿಗಂತೂ ಏನು ತೊಂದರೆ ಇಲ್ಲ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಆಗುತ್ತೆ ಮತ್ತೆ ಮನೆ ಕುಟುಂಬದವರ ಜೊತೆಯಲ್ಲಿ ಇವತ್ತು ಎಲ್ಲೋ ಹೊರಗಡೆ ಹೋಗುವಂಥದ್ದು ಆನಂದವನ್ನು ಅನುಭವಿಸುವಂಥದ್ದು ಖುಷಿಯನ್ನು ಪಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ಯಾವುದೇ ಆಧ್ಯಾತ್ಮಿಕ ಗುರುಗಳಿಗೆ ಭೇಟಿ ಆಗುವಂಥದ್ದಿರ್ಬೋದು ಪೂಜೆಗಳಲ್ಲಿ ಭಾಗವಹಿಸುವಂಥದ್ದು ಮಕರ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥ ಒಂದು ಒಳ್ಳೆಯ ಫಲ ಇವತ್ತು ಮಕರ ಅವರಿಗೆ ಸಿಗ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರ ಅದೃಷ್ಟದ ಸಂಖ್ಯೆ ಒಂದು ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತು ನೋಡಿ ಆರೋಗ್ಯದ ದೃಷ್ಟಿಯಿಂದ ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವಂತಹ ಸಾಧ್ಯತೆಗಳಿದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಫಿಸಿಕಲಿ ಫಿಟ್ನೆಸ್ ಇಲ್ಲದೆ ಇರುವಂಥದ್ದಿರ್ಬೋದು ಕೈಕಾಲಿನಲ್ಲಿ ನೋವಿರುವಂಥದ್ದಿರ್ಬೋದು ಆರೋಗ್ಯದಲ್ಲಿ ಏನೋ ಒಂಥರ ಅನ್ಕಂಫರ್ಟೇಬಲ್ ಫೀಲನ್ನು ಕಂಡು ಬರ್ತಾ ಇರತಕ್ಕಂಥದ್ದು ನಿಮಗೆ ಏನೋ ತೂಕ ಜಾಸ್ತಿ ಆಗೋದಿರ್ಬೋದು ಅಥವಾ ತೂಕ ಕಡಿಮೆ ಆಗುವಂಥದ್ದಿರ್ಬೋದು ಅಥವಾ ಏನೋ ಒಂದು ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಎಚ್ಚರಿಕೆಗೆ ಯಾವುದೋ ಮಾತ್ರೆ ತೊಗೊಳ್ಳುವಂಥದ್ದು ಯಾವುದೋ ಒಂದು ದೀರ್ಘಕಾಲೀನ ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥದ್ದು ಹಿರಿಯರಲ್ಲಿ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ಇನ್ನೊಂದಿಷ್ಟು ಎಚ್ಚರಿಕೆಗಳನ್ನು ಗಮನವನ್ನು ನಿಮ್ಮ ತೂಕದ ಮೇಲೆ ಹಿಡಿತವನ್ನು ಇಟ್ಕೋಬೇಕಾಗತ್ತೆ ನಿಮ್ಮ ಊಟದ ಮೇಲೆ ಹಿಡಿತವನ್ನ ಇಟ್ಕೋಬೇಕಾಗತ್ತೆ ಅತಿಯಾಗಿ ಊಟ ಮಾಡುವಂಥದ್ದು ಒಳ್ಳೆಯದಲ್ಲ ತುಂಬಾ ಕಡಿಮೆ ಊಟ ಮಾಡೋದು ಒಳ್ಳೆಯದಲ್ಲ ಮಿತವಾಗಿರ್ಲಿ ಹಿತವಾಗಿರ್ಲಿ ಶುಚಿತ್ವದಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನ ನೀವು ಮಾಡಿದ್ರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಅನ್ನುವಂಥದ್ದಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ ಎಲ್ಲವೂ ಖುಷಿಯಾಗಿರುತ್ತೆ ಆರೋಗ್ಯ ಹದಗಟ್ಟಾಗ ಬಹಳಷ್ಟು ಸಂದರ್ಭಗಳಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು ಮತ್ತೆ ಆತ್ಮವಿಶ್ವಾಸಕ್ಕೆ ಏನೂ ಬರ ಇಲ್ಲ ಕುಂಭರಾಶಿಯವರಿಗೆ ಎಂಥದ್ದೇ ಕಠಿಣವಾದ ಕ್ಲಿಷ್ಟಕರವಾದ ಸನ್ನಿವೇಶಗಳಿದ್ರೂ ಕೂಡ ಅದನ್ನು ಬಹಳಷ್ಟು ಧೈರ್ಯದಿಂದ ಬುದ್ಧಿವಂತಿಕೆಯಿಂದ ಆತ್ಮವಿಶ್ವಾಸದಿಂದ ನೀವು ಎದುರಿಸುವ ಸಾಧ್ಯತೆ ಅದು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ ಧೈರ್ಯವಾಗಿ ಮುನ್ನುಗ್ಗುವಂತಹ ಕಲೆ ಕುಂಭರಾಶಿಯವರಿಗಿದೆ ಆತ್ಮವಿಶ್ವಾಸ ಅನ್ನುವಂಥದ್ದಿದೆ ಅದು ನಿಮ್ಮ ಒಂದು ಶಕ್ತಿ ಅಂತ ಹೇಳ್ಬೋದು ನಿಮ್ಮ ಪವರ್ ಅದು ದೈವದತ್ತವಾಗಿ ಬಂದಿರತಕ್ಕಂಥದ್ದು ಕೆಲವೊಂದು ಜನರಿಗೆ ಇರುತ್ತೆ ಹಾಗಾಗಿ ಆ ಆತ್ಮವಿಶ್ವಾಸ ಇಲ್ಲದವರಿಗೆ ದೇವರು ಕೂಡ ಸಪೋರ್ಟ್ ಮಾಡಲ್ಲ ಹಾಗಾಗಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತಾ ಅನಿರೀಕ್ಷಿತವಾಗಿರ್ತಕ್ಕಂಥ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿದೆ ಕೊಡುಕೊಳ್ಳುವಿಕೆ ತುಂಬಾ ಚೆನ್ನಾಗಿದೆ ಲೇವಾದೇವಿಗಳು ತುಂಬಾ ಚೆನ್ನಾಗಿ ಆಗ್ತವೆ ಬಿಕ್ಕಟ್ಟಿನ ಸಮಯಗಳಲ್ಲಿ ನಿಮಗೆ ಸಹಾಯ ಮಾಡಿರ್ತಕ್ಕಂತಹ ಸಂಬಂಧಿಗಳಿಗೆ ಕೃತಜ್ಞತೆಯನ್ನ ನೀವು ವ್ಯಕ್ತಪಡಿಸ್ತೀರಿ ಯಾಕಂತಂದ್ರೆ ಯಾರು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದರೆ ಅವ್ರಿಗೆ ಎಂದಿಗೂ ಮರೆಯಲ್ಲ ಕುಂಭರಾಶಿಯವರು ಏನೋ ಒಂದು ಚಿಕ್ಕ ಹೆಲ್ಪ್ ಮಾಡಿದ್ದಾರೆ ಅಂತಂದ್ರೂ ಕೂಡ ಅವ್ರನ್ನ ನೆನೆಸ್ಕೋತೀರಿ ಅದು ನಿಮ್ಮ ಒಂದು ಆ ಹೃದಯ ವೈಶಾಲ್ಯತೆ ಅಂತ ಹೇಳ್ಬೋದು ಹಾಗಾಗಿ ಇದು ಒಂದು ಒಳ್ಳೆ ಬೆಳವಣಿಗೆ ಅವರಿಗೆ ಕೃತಜ್ಞತೆಯನ್ನ ಹೇಳಿ ಅವ್ರಿಗೂ ಕೂಡ ಒಂದು ಸಂತೋಷ ಅನ್ನುವಂಥದ್ದು ಆಗತ್ತೆ ಜೊತೆಗೆ ನಿಮ್ಮ ಸಂತೋಷದ ಮೂಲಕ ಇವತ್ತು ಹಿಂದಿನ ತಪ್ಪುಗಳನ್ನು ನಿಮ್ಮ ಸಂತೋಷ ಮತ್ತು ನಿಮ್ಮ ಜ್ಞಾನ ಇವೆರಡೂ ಬಳಸ್ಕೊಂಡು ಹಿಂದಿನ ಕೆಲವೊಂದು ತಪ್ಪುಗಳನ್ನು ಸರಿ ಮಾಡ್ಕೊಂಡು ಹೋಗುವಂಥದ್ದು ಇವತ್ತಿನಂತೆ ಅಂತಲ್ಲ ಇದು ನಿಮ್ಮ ಜೀವನಕ್ಕೆ ಅಳವಡೆ ಅಳವಡನೆ ಆಗುವಂತಹ ವಿಚಾರಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಆಗಿದೆ ಬಹಳ ತಿಳ್ಕೊಳ್ತಾ ಇದ್ರಿ ಈ ವಿಡಿಯೋದಲ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಜಾನ ಸುಳ್ಳ ಅಂತ ಹೇಳಿ ಆಮೇಲೆ ಇವತ್ತಿನ ದಿನ ಯಾವುದೇ ಒಂದು ಸಂದರ್ಶನಕ್ಕೆ ಅಥವಾ ಯಾವುದೋ ಒಂದು ಪೂಜಾ ಕಾರ್ಯಕ್ಕೆ ಅಥವಾ ಏನೋ ಒಂದು ಹಬ್ಬದ ವಾತಾವರಣಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಯಾವುದೇ ಒಂದು ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಳ್ಳುವಂಥದ್ದು ವಿಚಾರಗೋಷ್ಠಿಗಳು ಪ್ರದರ್ಶನಗಳು ಹೊಸ ಜ್ಞಾನವನ್ನು ಹೊಸ ವ್ಯಕ್ತಿಗಳ ಸಂಪರ್ಕದಿಂದಾಗಿ ಹೊಸ ಯೋಜನೆಗಳನ್ನು ರೂಪಿಸ್ತಾರೆ ಕೊಡುವಂತಹ ಸಾಧ್ಯತೆಗಳು ಕೂಡ ಕುಂಭರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ಸ್ನೇಹಿತರು ಸಂತೋಷವನ್ನ ಕೊಡ್ತಾರೆ ಮತ್ತು ಮಧ್ಯದಲ್ಲಿ ನೋಡಿ ತುಂಬಾ ಅನ್ಯನ್ಯವಾದ ಬಾಂಧವ್ಯ ಇದೆ ಪ್ರೇಮಿಗಳ ಮಧ್ಯದಲ್ಲಿ ತುಂಬಾ ಉತ್ತಮವಾಗಿರತಕ್ಕಂತಹ ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಭರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕುಂಭರಾಶಿಯವರ ಅದೃಷ್ಟದ ಸಂಖ್ಯೆ ಏಳು ಮೀನರಾಶಿ ಮೀನರಾಶಿಯವರಿಗೆ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂತಹ ಅಂಶವನ್ನ ನಾನು ನಿಮಗೆ ತಿಳಿಸೋದಕ್ಕೆ ಬಯಸ್ತೇನೆ ನೋಡಿ ಒಂದು ಚಿಕ್ಕ ಚಿಕ್ಕ ತಪ್ಪು ಒಂದು ಚಿಕ್ಕ ಚಿಕ್ಕ ಕೋಪ ಒಂದು ಚಿಕ್ಕ ಚಿಕ್ಕ ವಿಷಯ ಬಹಳ ದೊಡ್ಡದಾಗಿ ಪರಿವರ್ತನೆ ಆಗಿ ಅದರಿಂದ ಬಹಳಷ್ಟು ಸಂಕಷ್ಟಗಳನ್ನ ಅನುಭವಿಸಿರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ನಿಮ್ಮ ಜೀವನದಲ್ಲಿದೆ ಹಾಗಾಗಿ ಇವತ್ತು ನೀವು ತಿಳ್ಕೊಬೇಕಾಗಿರುವಂತದ್ದು ಏನು ಅಂತಂದ್ರೆ ಚಿಕ್ಕ 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 ವಿಷಯಗಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಕೋಪ ಮಾಡ್ಕೊಳಕ್ ಹೋಗ್ಬೇಡಿ ಸಣ್ಣ ವಿಷಯನ ಬಿಟ್ಟು ಹಾಕಿ ಚಿಕ್ಕದನ್ನ ತಲೆಯಲ್ಲಿ ಹಾಕೊಳಕ್ ಹೋಗ್ಬೇಡಿ ಚಿಕ್ಕವ್ರು ಹಾಕ್ತಿರಿ ದೊಡ್ಡದಾಗಿ ಯೋಚನೆ ಮಾಡಿ ಹಾಗಾಗಿ ಸಣ್ಣ ಪುಡಿ ಯಾರಿಗೂ ಕ್ಷಮಿಸ್ಬೇಕಾ ಕ್ಷಮಿಸ್ಬಿಡಿ ಹೋಗ್ಲಿ ನೀವಾಯ್ತು ನಿಮ್ ಕೆಲಸ ಆಯ್ತು ಕೆಲ್ಸದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ ಸಾಕಷ್ಟು ಆಲೋಚನೆಗಳು ನಿಮ್ ತಲೆಯಲ್ಲಿ ಬರ್ತಾ ಇರುತ್ತೆ ಅದೇಂಗೆ ಇದಂಗೆ ಇದನ್ ಹೆಂಗ್ ಮಾಡೋದು ಅದನ್ನ ಹೆಂಗ್ ಮಾಡೋದು ಇವ್ರು ಯಾಕೆ ಹಿಂಗ ಅಂದ್ರು ಅವ್ರ ಯಾಕೆ ಹಿಂಗಂದ್ರು ಈ ರೀತಿಯಾದಂತಹ ಯೋಚನೆಗಳು ನಿಮ್ ತಲೆಯಲ್ಲಿ ಹುಟ್ಟಿದ್ರೆ ಇವತ್ತು ಈ ವಿಡಿಯೋದಿಂದ ನೀವು ತೆಗೆದ್ ಹಾಕ್ಬಿಡಿ ಅದು ನಿಮ್ ಜೀವನಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಬರುವಂತ ದಿನಗಳಲ್ಲಿ ನೀವೇ ನನಗೆ ಹೇಳ್ತೀರಿ ಕಾಮೆಂಟ್ ಮಾಡಿ ಇದು ಇದು ಈ ವಿಡಿಯೋದಲ್ಲಿ ಕಲಿತಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳಿ ನಾನು ಹೇಳಿಕ್ ಬಯಸ್ತೇನೆ ಇನ್ನು ಇವತ್ತಿನ ದಿನ ನೋಡಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ತುಂಬಾ ಚೆನ್ನಾಗಿರ್ತೀರಿ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ ಒಂದು ವೇಳೆ ನೀವು ಕೋಪವನ್ನು ವ್ಯಕ್ತಪಡಿಸಿದ್ರೆ ಮನೆಯಲ್ಲಿರುವಂತಹ ವಾತಾವರಣದ ಮೇಲೆ ಬಹಳಷ್ಟು ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಇದೆ ಇವತ್ತು ಯಾವುದೋ ಒಂದು ಹಬ್ಬದ ವಾತಾವರಣ ಇರುತ್ತೆ ಯಾವುದೋ ಒಂದು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದೆ ಇನ್ನು ಸ್ವಲ್ಪ ಹೂಡಿಕೆ ಮಾಡಿರತಕ್ಕಂತಹ ಜನರು ನೀವು ಯಾವುದೇ ಒಂದು ಶೇರ್ನಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಏನು ಎಲ್ಲೋ ಯಾವುದರಲ್ಲೋ ಒಂದು ಬೇರೆ ಜನಗಳ ಮೇಲೆ ಬ್ಯಾಂಕಲ್ಲೋ ಎಲ್ಲೋ ಡಿಪಾಸಿಟ್ ಮಾಡಿದಿರಿ ಹೂಡಿಕೆ ಮಾಡಿದಿರಿ ಹಣವನ್ನು ಇಟ್ಟಿದ್ದೀರಿ ಅಂತಂದರೆ ಒಳ್ಳೆ ಪ್ರಯೋಜನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಇದು ಅರ್ಥ ಕೂಡ ಆಗುತ್ತೆ ಇವತ್ತು ಯಾವುದೇ ಹಳೆಯ ಹೂಡಿಕೆಗಳು ಕೂಡ ನಿಮಗೆ ಒಳ್ಳೆ ಪ್ರಯೋಜನಗಳು ತಂದು ಕೊಡುವಂತಹ ಸಾಧ್ಯತೆಗಳಿದೆ ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಇರುತ್ತೆ ಆದರೆ ಅವ್ರಿಗೆ ನೀವು ಒಳ್ಳೆ ಸಮಯವನ್ನು ಕೊಡಿ ಅವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಪ್ರಯತ್ನವನ್ನ ನೀವು ಇವತ್ತು ಮಾಡ್ಬೇಕಾಗುತ್ತೆ ಇನ್ನು ಅವರ ಸಲುವಾಗಿ ನೀವು ಕಾಳಜಿನೂ ಮಾಡ್ಬೇಕು ನಿಮ್ಮ ಮಕ್ಕಳಿಗೋಸ್ಕರ ಇವತ್ತು ಏನೋ ಒಂದು ವಸ್ತುವನ್ನು ಖರೀದಿ ಮಾಡ್ಬೋದು ಮನೆಗೋಸ್ಕರ ಏನೋ ವಸ್ತು ಖರೀದಿ ಮಾಡ್ಬೋದು ಇದರಿಂದ ನಿಮ್ಮಲ್ಲಿರುವಂಥ ಹಣನೂ ಕೂಡ ಖರ್ಚಾಗ್ಬೋದು ಆದರೆ ಅದು ಖರ್ಚು ವೇಸ್ಟ್ ಆಗಲ್ಲ ಅದು ನಿಮಗೆ ಸಂತೋಷವನ್ನು ತಂದು ಕೊಡುತ್ತೆ ಸಾಯಂಕಾಲ ನಿಮಗೆ ಸಮಯ ಉಳಿಯುತ್ತೆ ಎಲ್ಲೋ ಒಂದು ಕಡೆ ಹೊರಗಡೆ ಹೋಗುವಂಥದ್ದು ಸಿನಿಮಾ ನೋಡ್ಬೋದು ಕೆಲವೊಂದು ಜನ ಕೆಲವೊಂದು ಜನ ಮೊಬೈಲಲ್ಲಿ ಟೈಮ್ ಪಾಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಸಾಧ್ಯವಾದರೆ ಮೊಬೈಲನ್ನು ಕಮ್ಮಿ ಉಪಯೋಗ ಮಾಡಿಕೊಳ್ಳಿ ಹೇಳಿ ನಾನು ಈ ಹಿಂದೆ ಹೇಳಿದ್ದೀನಿ ಈಗಲೂ ಹೇಳೋದಕ್ಕೆ ಮರೆಯಲ್ಲ ಆಮೇಲೆ ಪ್ರೇಮಿಗಳ ಮಧ್ಯದಲ್ಲಿ ಬಹಳಷ್ಟು ಮನಸ್ತಾಪಗಳು ಕಂಡುಬರುತ್ತೆ ಆ ಮನಸ್ತಾಪಗಳಿಗೆ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡ್ರೆ ಆ ಮನಸ್ತಾಪಗಳು ಸರಿ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರೋದರಿಂದ ಈ ಥರದ ಸಮಸ್ಯೆಗಳು ಕಂಡುಬರುತ್ತೆ ಪ್ರೇಮಿಗಳ ಮಧ್ಯದಲ್ಲಿ ಇನ್ನೂ ಆಸಕ್ತಿದಾಯಕವಾದಂಥ ಕೆಲಸವನ್ನು ಮಾಡ್ಕೊಳ್ಳಿ ಅದು ನಿಮಗೆ ಬಹಳ ಸಂತೋಷವನ್ನು ಆನಂದವನ್ನು ತಂದು ಕೊಡುತ್ತೆ ಯಾಕಂದರೆ ನಿಮ್ಮ ಮನಸ್ಸಿಗೆ ಆಸಕ್ತಿ ಇರುವಂಥದ್ದು ಮಾಡಿದ್ರೆ ನಿಮ್ಗೆ ಅದು ಖುಷಿನೇ ತಂದು ಕೊಡುತ್ತೆ ಇನ್ನು ಕೆಲಸದಲ್ಲಿ ಚೆನ್ನಾಗಿ ಸ್ವಲ್ಪ ಏನಾದರೂ ಒಂದು ಹೊಸದನ್ನು ನೀವು ತೆಗೆದುಕೊಂಡು ಬರೋದು ಒಳ್ಳೆಯದು ಸ್ವಲ್ಪ ಚೇಂಜ್ ಡಿಫ್ರೆಂಟ್ ಆಗಿರುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಮತ್ತು ಈ ಕೆಲಸದ ವಿಚಾರದಲ್ಲಿ ಇವತ್ತು ಒಂದು ಒಳ್ಳೆ ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಒಳ್ಳೆ ಇವತ್ತು ಆಶಾ ಖುಷಿ ಖುಷಿಯಾಗಿರುವಂತಹದ್ದು ಸಾಧ್ಯತೆಗಳು ಪತ್ನಿಯರ ಮಧ್ಯದಲ್ಲಿ ವೈವಾಹಿಕ ಜೀವನ ಕೂಡ ಇವತ್ತು ಚೆನ್ನಾಗಿರ್ತಕ್ಕಂಥದ್ದು ಮೀನ್ ರಾಶಿಯವರಿಗೆ ಅಂತ ಹೇಳಿ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ವಿಧಾನ ನಿಮ್ಮ ಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನು ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ